ನಮಸ್ಕಾರ ವೀಕ್ಷಕರೇ, ಶುಭ ಸಂಜೆ. ಮೃಗನಾಡಿ ವಾಸ್ತು ಹಾಗೂ ಜ್ಯೋತಿಷ್ಯ ಕೇಂದ್ರ ಅರ್ಪಿಸುವ ವಾಸ್ತು ದರ್ಪಣ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನೀವು ಕೂಡ ನಮ್ಮ ಈ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೇರವಾಗಿ ಕರೆ ಮಾಡಿ ವಾಸ್ತುಗೆ ಸಂಬಂಧಪಟ್ಟ ಹಾಗೆ ಏನೇ ಪ್ರಶ್ನೆಗಳಿದ್ರೂ ಕೇಳಬಹುದು. ನಿಮ್ಮ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಸೂಕ್ತ ಹಾಗೂ ಸರಳ ಪರಿಹಾರಗಳನ್ನು ತಿಳಿಸೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಜ್ಯೋತಿಷ್ಯ ಪದ್ಮಶ್ರೀ ಜ್ಯೋತಿಷ್ಯ ಶಿರೋಮಣಿ, ಪ್ರಖ್ಯಾತ ವಾಸ್ತು ತಜ್ಞರಾಗಿರುವಂಥ ಡಾಕ್ಟರ್ ಎಸ್ ಚಂದ್ರಕಲಾ ಮೇಡಮ್ ಅವರು. ಮೇಡಮ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ಗುರು ಹಿರಿಯರಿಗೆಲ್ಲ ನನ್ನ ವಂದನೆಯನ್ನು ಅರ್ಪಿಸ್ತಾ ಕಾರ್ಯಕ್ರಮ ಶುರು ಮಾಡೋಣ. ಇನ್ನು ಮೇಡಮ್, ಕಾರ್ಯಕ್ರಮದಲ್ಲಿ ಸಾಕಷ್ಟು ವಾಸ್ತು ಬಗ್ಗೆ ತಿಳಿಸ್ತಾ ಇರ್ತೀರಾ. ಇನ್ನು ಸೈಟ್ನ ತಗೊಂಡಿರ್ತಾರೆ, ಕನ್ಸ್ಟ್ರಕ್ಷನ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಹೇಳ್ತೀರಾ? ಅಂತಂದರೆ ಇವಾಗ ನಾವು ಸೈಟು ಸೆಲೆಕ್ಷನ್ ಅನ್ನೋದು ಫಸ್ಟ್ ಹೇಳ್ತೀವಿ. ಸೈಟ್ ಸೆಲೆಕ್ಷನ್ ಅಂತಂದರೆ ನಾವು ಪ್ರಕೃತಿ ವಾಸ್ತುವನ್ನು ನೋಡಿ ಸೈಟನ್ನು ತಗೋಬೇಕು. ಜನರಲ್ ಆಗಿ ಅಂದರೆ ಈಗ ಪ್ರಕೃತಿ ವಾಸ್ತುನ ನೋಡಿ ನಾವು ಸೈಟ್ ತೊಗೊಳೋದು ಅಂತಂದರೆ ಕಷ್ಟನೇ ಇದೆ. ಯಾಕೆಂತಂದರೆ ಇವಾಗ ಬರೀ ಒಂದು ಸೈಟ್ ತೊಗೊಳೋದೇ ಕಷ್ಟ, ಅದರಲ್ಲಿ ಪ್ರಕೃತಿ ವಾಸ್ತು ನೋಡಿ ಆ ಥರ ಸಿಗೋವಂಥ ಚಾನ್ಸಸ್ ಕಮ್ಮಿ ಇರುತ್ತೆ. ಅಂದರೆ ಇವಾಗೆಲ್ಲ ಮಾಡ್ರನ್ ಟೆಕ್ನಾಲಜಿ ಆಗಿರೋದ್ರಿಂದ, ಸೈನ್ಸ್ ಚೆನ್ನಾಗಿ ಡೆವಲಪ್ ಆಗಿರೋದ್ರಿಂದ, ನಮ್ಮ ವಾಸ್ತುನೂ ಸಹ ಅದೇ ರೀತಿ ಸೈನ್ಸ್ ಆಗಿರೋದ್ರಿಂದ ಚೆನ್ನಾಗಿ ಡೆವಲಪ್ ಆಗಿದೆ. ನಾವು ಎಲ್ಲೇ ಸೈಟ್ ತೊಗೊಂಡ್ರು ನಾವು ಅದನ್ನು ಕರೆಕ್ಷನ್ ಮಾಡಿಕೊಂಡು ನಾವು ಕನ್ಸ್ಟ್ರಕ್ಟ್ ಮಾಡ್ಬೋದು. ಓಕೆ. ಅಂತಂದರೆ ಇವಾಗ ಪ್ರಕೃತಿಗೆ ತಕ್ಕಂತೆ ಸೈಟ್ ಹೇಗೆ ತೊಗೊಳ್ಳೋದು ಅಂತಂದರೆ, ಯಾವಾಗಲೂ ಪೂರ್ವ ಈಶಾನ್ಯ ನಮಗೆ ಲೆವೆಲ್ಲು ಡೌನ್ ಇರಬೇಕು. ಅಂದರೆ ಏರಿಯಾ, ಇವಾಗ ಒಂದು ಏರಿಯಾ ನಾವು ಒಂದು ಸೈಟ್ ತಗೊಳ್ಳೋಂಥ ಜಾಗ ಏನಾಗಿರಬೇಕು, ಈಶಾನ್ಯದ ಕಡೆ ಡೌನ್ ಇರಬೇಕು, ನೈಋತ್ಯದ ಕಡೆ ಹೈಟ್ ಇರಬೇಕು. ಆ ಥರ ಇದಕ್ಕೆ ಕಾಮನ್ ಆಗಿ ನೋಡುವಂಥದ್ದು ಅಂತ ನೋಡೋವಂಥದ್ದು ಅಂದರೆ ಆ ರೀತಿ ಪ್ರಕೃತಿ ಇರುವಂತಹ ಸ್ಥಳದಲ್ಲಿ ನಾವು ಸೈಟನ್ನು ತಗೊಂಡ್ರೆ ನಮಗೆ ಪ್ರಕೃತಿ ವಾಸ್ತು ಸಪೋರ್ಟ್ ಆಗುತ್ತೆ. ಓಕೆ. ಇನ್ನು ಬಿಲ್ಡಿಂಗ್ನ ಸ್ಟಾರ್ಟ್ ಮಾಡುವಾಗ ಯಾವ ದಿಕ್ಕು ಅಥವಾ ಯಾವ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಭಾಳ ಉತ್ತಮ ಅಂತ ಅಂತಂದರೆ, ಇವಾಗ ನೆಕ್ಸ್ಟು ನಾವು ಸೈಟ್ ತೊಗೊಂಡ್ಮೇಲೆ ನಾವು ಅದನ್ನು ನಾಲ್ಕು ಅಂದರೆ ಸ್ಕ್ವಯರ್ ಆಗಿರಬೇಕು ಅಥವಾ ರೆಕ್ಟ್ಯಾಂಗಲ್ ಆಗಿರಬೇಕು. ಅಂದರೆ ನಮಗೆ ಸ್ಕ್ವಯರ್ ಇಲ್ಲ ರೆಕ್ಟ್ಯಾಂಗಲು ಇಲ್ಲ ಅಂತಂದಾಗ ಏನು ಮಾಡಬೇಕು, ನಾವು ವಾಸ್ತು ಕರೆಕ್ಷನ್ ಮಾಡ್ಕೋಬೇಕು. ಅಂತಂದರೆ ಈಗ ಯಾವುದು ಇವಾಗ ಏನು ಮಾಡ್ತಾರೆ, ತುಂಬ ಕ್ರಾಸಾಗಿ ಸೈಟ್ ಇದ್ದರೆ ಆ ಕ್ರಾಸ್ ಆಗಿರೋದನ್ನ ಬಿಟ್ಬಿಟ್ಟು ಸ್ಕ್ವಯರಾಗಿ ಮಾಡಿಕೊಂಡು ಬಿಲ್ಡಿಂಗ್ ಕಟ್ತಾರೆ. ಅವಾಗೇನಾಗುತ್ತೆ, ಅಷ್ಟು ಜಾಗ ವೇಸ್ಟ್ ಆಗುತ್ತೆ. ಮತ್ತು ಆ ರೀತಿ ಕಟ್ಟಿದ್ರೂ ಸಹ ಅವ್ರಿಗೆ ವಾಸ್ತು ಪ್ರಾಬ್ಲಮ್ಮು ಹೋಗೋದಿಲ್ಲ. ಯಾಕೆಂತಂದರೆ ನಮ್ಮ ಹೆಸರಲ್ಲಿ ಎಷ್ಟಡಿ ಎಷ್ಟು ಜಾಗ ನಮಗೆ ರಿಜಿಸ್ಟರ್ ಆಗಿರುತ್ತೋ ಆ ಫಲ ಬರ್ತಾನೆ ಇರುತ್ತೆ. ಸೊ ಅದನ್ನು ನಾವು ಇನ್ಸ್ಟ್ರೂಮೆಂಟ್ ಹಾಕ್ಕೊಂಡು ಕರೆಕ್ಷನ್ ಮಾಡ್ಕೋಬೇಕು. ಅದು ಒಂದು ಮೆಥಡ್. ಅಂತಂದರೆ ಇವಾಗ ನಾವು ಸೈಟ್ ತೊಗೊಂಡಾಯಿತು, ನೆಕ್ಸ್ಟ್ ಏನು ಮಾಡಬೇಕು, ನಮಗೆ ಡಯಾಗನಲ್ ಆಗಿ ನಾವು ಎರಡು ಸರಳ ರೇಖೆಗಳನ್ನು ಹಾಕಿ ಅಲ್ಲಿ ಮಧ್ಯದಲ್ಲಿ ನಾವೇನು ಮಾಡಬೇಕು, ಶಂಕುಸ್ಥಾಪನೆ ಅಂತ ಮಾಡಬೇಕು. ಓಕೆ. ಅಂತಂದರೆ ಈಗ ಶಂಕುಸ್ಥಾಪನೆ ಅಂತಂದರೆ ಯಾವ ರೀತಿ ಮಾಡಬೇಕು ಅನ್ನೋದು ಸುಮಾರು ಪರ್ಸೆಂಟೇಜ್ ಯಾರಿಗೂ ಗೊತ್ತಿಲ್ಲ, ಎಲ್ಲೋ ಸಾವಿರಕ್ಕೊಬ್ಬರಿಗೆ ಗೊತ್ತಿದೆ. ಬಟ್ ಗೊತ್ತಿದ್ರೂ ಅದಕ್ಕೆ ಏನು ಮೂಲಿಕೆಗಳು ಹಾಕಬೇಕು, 24 ಥರ ಮೂಲಿಕೆಗಳು ಹಾಕಬೇಕು, ಅದು ಯಾವ್ಯಾವ್ದು ಹಾಕಬೇಕು ಅನ್ನೋದು ಗೊತ್ತಿಲ್ಲ. ಸೊ ಅದನ್ನು ನಾವು ಶಂಕುಸ್ಥಾಪನೆ ಅಂತ ಹೇಳ್ತಾ ಇದ್ರು ಅವಾಗ. ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು, ಗುದ್ದಲಿ ಪೂಜೆನ ಮಾಡಬೇಕು. ಅದು ಈಶಾನ್ಯ ದಿಕ್ಕಿನಲ್ಲಿ ಗುದ್ದಲಿ ಪೂಜೆನ ಮಾಡಬೇಕು. ಅಂದರೆ ಸ್ಟೆಪ್ ಬೈ ಸ್ಟೆಪ್. ಇವಾಗ ಶಂಕುಸ್ಥಾಪನೆ ಈಗ ಮಾಡಲಿಕ್ಕಾಗಲ್ಲ, ಹಂಗಾದರೆ ಈಗ ಮನೆ ಕಟ್ಟೋರೆಲ್ಲ ಏನು ಮಾಡೋದು ಅಂತಂದರೆ, ಅದಕ್ಕೇನು ಮಾಡಬೇಕು, ನಾ ಭೂಮಿ ದೋಷ ಬರದೇ ಇರೋ ಹಾಗೆ ನಾವು ಅಲ್ಲಿ ಇನ್ಸ್ಟ್ರೂಮೆಂಟ್ನ ಹಾಕಬೇಕು. ಗರ್ಭಸ್ಥಾನ ಅಂತ ಹೇಳ್ತೀವಿ, ಡಯಾಗನಲ್ಸ್ ಮೀಟ್ ಆಗೋಂಥ ಸ್ಥಳ. ಅಲ್ಲಿ ಆ ಗರ್ಭಸ್ಥಾನಕ್ಕೆ ನಾವು ಇನ್ಸ್ಟ್ರೂಮೆಂಟ್ ಹಾಕೋದ್ರಿಂದ ಏನಾಗುತ್ತೆ, ಅಲ್ಲಿ ಭೂಮಿ ದೋಷ ಅವರ ಸೈಟ್ಗೆ ಯಾವುದೇ ರೀತಿಯಾದಂಥ ಭೂಮಿ ದೋಷ ಬರೋದಿಲ್ಲ. ಓಕೆ. ಎಸ್ ಮೇಡಮ್, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅದಕ್ಕಿಂತ ಮುಂಚೆ ಕಾಲರ್ ಒಬ್ರು ವೇಟ್ ಮಾಡ್ತಾರೆ. ಹಲೋ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ನಾವು ಗುಲ್ಬರ್ಗ ಡಿಸ್ಟಿಕ್ ಇಂದ ಚಿತ್ತಾಪುರ ತಾಲೂಕಿಂದ ಮಾತಾಡೋದು. ತಮ್ಮ ಹೆಸರು ಸರ್? ರಾಮರೆಡ್ಡಿ ಅಂತ ಹೇಳಿ. ಮಾತಾಡಿ ಮೇಡಮ್, ಅದರ ನಿಮ್ಮ ಪ್ರಶ್ನೆ ಕೇಳ್ಬೋದು ನಿರ್ವಾಗಿ. ಹಲೋ. ಹಲೋ, ಹೇಳಿ ಸರ್. ಮೇಡಮ್, ನನ್ನ ಹೆಸರು ರಾಮರೆಡ್ಡಿ ಅಂತ. ಓಕೆ. ನಮಸ್ಕಾರ. ನಮಸ್ತೆ ಹೇಳಿ ಸರ್. ಮೇಡಮ್, ನಂದು ಬಿಸ್ನೆಸ್ ನಡೀತಾ ಇದೆ, ನಂದು ಇಂಡಿಯನ್ ಗ್ಯಾಸ್ ಏಜೆನ್ಸಿ ಇದೆ ನಮ್ಮ ವಿಶೇಷ ಹೆಸರ ಮೇಲೆ. ಆಮೇಲೆ ನಾನು ಒಬ್ರ ಜೊತೆ ನನ್ನ ಫ್ರೆಂಡ್ ಕ್ರಾಸ್ ಮುಸ್ಲಿಂ ಅವರು ಇದ್ದಾರೆ, ಮುಕ್ತಾರ್ ಪಟೇಲ್ ಅಂತೇಳಿ, ಅವ್ರ ಜೊತೆ ನಾನು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇನೆ. 4-5 ತಿಂಗಳಾಯ್ತು, ನವೆಂಬರ್ ಇಂದ ಆಕ್ಚುಲಿ ಸ್ಟಾರ್ಟ್ ಆಗಿತ್ತು, ಫೆಬ್ರವರಿಯಿಂದ ಬಿಸ್ನೆಸ್ ಚೆನ್ನಾಗಿ ಸ್ಟಾರ್ಟ್ ಆಗಿದೆ.
ಯಾಕೋ ನನ್ನ ಮನಸ್ಸು ತುಂಬಾ ಕಾಡ್ತಾ ಇದೆ ಡೈಲಿ, ಬಟ್ ಅವರು ಇನ್ನುವರೆಗೂ ಯಾವ್ದು ನಮ್ಮ ಇಬ್ಬರ ಬಗ್ಗೆ ಡಿಸ್ಪ್ಯೂಟ್ ಬಂದಿಲ್ಲ. ನಾನು ಸಾಲ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ನಾನು ಯಾಕೋ ಒಟ್ಟ ಬೇಚನ್ ಮನಸ್ಸು ಚಂಚಲತೆ ಇದೆ ಮೇಡಮ್. ಓಕೆ ಓಕೆ. ಅಂತಂದ್ರೆ ಇವಾಗ ನೀವು ನಿಮ್ಮ ಮನೆಯಲ್ಲಿ ವಾಸ ಮಾಡ್ತಿರ್ತಕ್ಕಂತ ಮನೆಯ ವಾಸ್ತು ನಕ್ಷೆ ಹೇಳಕ್ ಗೊತ್ತಾಗುತ್ತಾ? ನಕ್ಷೆ ಅಂದ್ರೆ ಎಂಟ್ರೆನ್ಸ್ ಯಾವ ಕಡೆ ಇದೆ? ಎಂಟ್ರೆನ್ಸ್ ನೋಡಿ ಮೇಡಮ್. ಹಲೋ ಹಲೋ. ಹಾ, ಎಂಟ್ರೆನ್ಸ್ ಯಾವ ದಿಕ್ಕಿಗೆ ಬರುತ್ತೆ ಫೇಸಿಂಗ್? ಒಂದ್ ನಿಮಿಷ ಮೇಡಮ್, ನಾನು ಮೆಸೇಜ್ ಕೊಡ್ತೀನಿ, ಅವ್ರು ಹೇಳ್ತಾರೆ. ಓಕೆ ಓಕೆ, ಕೊಡಿ ಕೊಡಿ. ಹಾ ಹೇಳಿ ಮೇಡಮ್. ಎಂಟ್ರೆನ್ಸ್ ಈಶಾನ್ಯ ದಿಕ್ಕಿಗೆ ಇದೆ ಮೇಡಮ್. ಅದೇ ಪೂರ್ವ ಈಶಾನ್ಯಕ್ಕೆ ಬರುತ್ತಾ? ಪೂರ್ವ ಈಶಾನ್ಯ, ಪೂರ್ವ ಅಪೋಸಿಟ್ ಈಶಾನ್ಯ. ಒಂದ್ ಬಾಗಿಲು ಒಂದೇನ ಕಿಚನ್ ಬಾಗಿಲು ಉತ್ತರಕ್ಕಿದೆ. ಓಕೆ ಓಕೆ. ಹಾ, ಮತ್ತೆ ಅಲ್ಲಿ ಬಾತ್ರೂಮ್ಸ್ ಎಲ್ಲ ಯಾವ ಕಡೆ ಮಾಡ್ಕೊಂಡಿದ್ದೀರಾ? ಬಾತ್ರೂಮ್ ಎಲ್ಲ ನೇರಷ್ಟಕ್ ಇದೆ, ಅದು ಏನೋ ವಾಸ್ತು ಸ್ವಲ್ಪ ಸ್ವಲ್ಪ ನಮಗೂ ಗೊತ್ತು, ಟಿವಿಯಲ್ಲಿ ನೋಡಿ ಮಾಡಿರೋದು. ನೇರಷ್ಟಕ್ ಬಾತ್ರೂಮ್ ಇದೆ. ಓಕೆ. ಅಂತಂದ್ರೆ ಇವಾಗ ಸಾಮಾನ್ಯವಾಗಿ ನೀವು ಹೇಳೋ ಪ್ರಕಾರ ಏನಾಗುತ್ತೆ, ಎಂಟ್ರೆನ್ಸ್ ಬಾಗ್ಲು ಕರೆಕ್ಟ್ ಆಗಿದೆ, ಅಡಿಗೆ ಮನೆನು ಕರೆಕ್ಟ್ ಆಗಿದೆ, ಬಾತ್ರೂಮ್ಸ್ ಯಾವಾಗ್ಲೂ ನೈಋತ್ಯಕ್ಕೆ ಬರಬಾರ್ದು. ಆ ರೀತಿ ಇದ್ದಾಗ ಏನಾಗುತ್ತೆ, ನಿಮ್ಗೆ ಪ್ರಾಬ್ಲಮ್ಸು ಒಂದಾದ್ಮೇಲೊಂದು ಒಂದಾದ್ಮೇಲೊಂದು ಬರ್ತಾ ಇರುತ್ತೆ. ಸೊ ಟೆನ್ಷನ್ಸು ಮತ್ತೆ ಎಕ್ಸ್ಪೆನ್ಸಸ್ಸು ಇವೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ನೀವೇನ್ ಮಾಡ್ಬೇಕು, ಅಲ್ಲಿ ಬಾತ್ರೂಮ್ ಇರೋ ಕಡೆ ಪವರ್ ಬಾರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ ನಮ್ಮ ಹತ್ರ. ಪವರ್ ಬಾರ್ ಅಂತ ಇನ್ಸ್ಟ್ರೂಮೆಂಟ್ ಇದೆ, ಯಾವುದು ಡೆಮಾಲಿಶ್ ಮಾಡೋ ಹಾಗಿಲ್ಲ, ಚೇಂಜ್ ಮಾಡೋ ಹಾಗಿಲ್ಲ. ಆ ಒಂದು ಪವರ್ ಬಾರ್ ಅನ್ನ ನೀವಲ್ಲಿ ಆ ಬಾತ್ರೂಮ್ ಅಲ್ಲಿ ಇಟ್ಕೋಬೇಕಾಗತ್ತೆ. ನೀವು ಆಫೀಸ್ಗೆ ಬಂದ್ರೆ ಅದು ಹೇಗಿರುತ್ತೆ, ಅದನ್ನ ಯಾವ ರೀತಿ ಅಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ಕೊಡ್ತೀವಿ. ಎಲ್ಲಿ ಬರ್ಬೇಕು ಆಫೀಸ್ ಅಲ್ಲಿ? ನೀವು ಮೊಬೈಲ್ ನಂಬರ್ಗೆ ಫೋನ್ ಮಾಡಿ, ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ಸೊ ನೀವು ಗುಲ್ಬರ್ಗಾಯಿಂದ ಕಾಲ್ ಮಾಡಿದ್ರಿ, ಬೆಂಗಳೂರಿಗೆ ಬರಬೇಕಾಗತ್ತೆ, ಬೆಂಗಳೂರಿನಲ್ಲಿ ಆಫೀಸ್ ಇರೋದು. ಸೊ ಇಲ್ಲಿ ಯಾವುದೇ ರೀತಿ ಕಟ್ಟಡಗಳನ್ನ ಒಡೆಯುವಂಥ ಅವಶ್ಯಕತೆ ಇಲ್ಲ, ಡೆಮಾಲಿಶ್ ಮಾಡುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಪವರ್ ಬಾರ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ನ ಅಲ್ಲಿ ಅಳವಡಿಸ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮೇಡಮ್ ಹೇಳಿದ್ರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಫೋನ್ ನಂಬರ್ಸ್ ಬರ್ತಾ ಇದೆ, ಆ ನಂಬರ್ಸ್ಗೆ ಕಾಲ್ ಮಾಡಿ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಪಡ್ಕೊಳ್ಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಸರ್, ನಮಸ್ಕಾರ ಮೇಡಮ್. ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ಸ್ವಲ್ಪ ಜೋರಾಗಿ ಮಾತಾಡಿ ಮೇಡಮ್, ಇದರ ಪ್ರಶ್ನೆ ಕೇಳಬಹುದು ನೇರವಾಗಿ. ಓಕೆ, ಮಾತಾಡಿ ಮಾ. ಈಗ ನಮಗ ಆರಾಮ ಉಳಿಯಂಗಿಲ್ರಿ ಮೇಡಮ್. ಆರಾಮನ ಉಳಿಯಂಗಿಲ್ಲ, ಸರಿಯಾ ಕಾಲ ಅನ್ಬಿಟ್ಟು ಹುಷಾರಿರೋದಿಲ್ಲ ಅಂತನಾ? ಅಂತಂದ್ರೆ ದಿನಕ್ಕೆ ಒಂದೊಂದ್ ಸಮಸ್ಯೆ, ಒಂದೊಂದ್ ದಿವ್ಸಕ್ಕೆ ಒಂದೊಂದ್ರಿ, ತಲೆ ನೋಡೋದು ನಾಳೆ ಕಾಲು ನೋಡೋದು. ಓಕೆ ಓಕೆ. ಅಂತಂದ್ರೆ ಇವಾಗ ನೀವು ವಾಸ ಮಾಡ್ತಾ ಇರ್ತಕ್ಕಂತ ಸ್ಥಳದ್ದು ವಾಸ್ತು ನಕ್ಷೆ ಹೇಳಕ್ ಗೊತ್ತಾಗುತ್ತಾ? ಓಕೆ ಓಕೆ. ಸೊ ನೀವೇನ್ ಮಾಡ್ಬೇಕು, ನಿಮ್ಮ ನಕ್ಷೆನ ತಗೊಂಡು ನಮ್ಮ ಆಫೀಸ್ಗೆ ಬರ್ಬೇಕಾಗತ್ತೆ. ನಿಮ್ಗೆ ಅದು ಹೇಳಿ ಗೊತ್ತಾಗಲ್ಲ ಅಂದ್ರೆ ಅಲ್ಲಿ ಯಾರ ಹತ್ರ ಆದ್ರೂ ನಕ್ಷೆ ಬರ್ಸ್ಕೋಬೇಕು ನೀವು. ಹಾ ಓಕೆ. ಸೊ ನಕ್ಷೆಯನ್ನ ಬರ್ಸ್ಕೊಂಡು ನೇರವಾಗಿ ನಮ್ಮ ಮೃಗನಾಡಿ ವಾಸ್ತು ಮತ್ತು ಜ್ಯೋತಿಷ ಕೇಂದ್ರಕ್ಕೆ ನೀವು ವಿಸಿಟ್ ಮಾಡಿ ಅಮ್ಮ, ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾರೆ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಅಂತ. ಇಲ್ಲಿ ಯಾವ್ದೇ ರೀತಿ ಕಟ್ಟಡಗಳನ್ನ ಒಡೆಯೋದಕ್ಕೆ ಖಂಡಿತವಾಗ್ಲೂ ನಿಮ್ಗೆ ಸಜೆಸ್ಟ್ ಮಾಡೋದಿಲ್ಲ. ಸೊ ಕನ್ಸ್ಟ್ರಕ್ಟ್ ಮಾಡ್ಬಿಟ್ಟಿದೀವಿ, ಏನಾದ್ರೂ ಮತ್ತೆ ಕಟ್ಟಿ ಒಡೆಯೋದಕ್ಕೆ ಹೇಳ್ತಾರಾ ಅಥವಾ ಮತ್ತೆ ಕನ್ಸ್ಟ್ರಕ್ಟ್ ಮಾಡ್ಬೇಕಾ ಇದರೆಲ್ಲ ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ. ಜಸ್ಟ್ ಸರಳವಾಗಿರುವಂತಹ ಪರಿಹಾರಗಳು ಇನ್ಸ್ಟ್ರೂಮೆಂಟ್ ಮುಖಾಂತರ ತಿಳಿಸ್ಕೊಡ್ತಾರೆ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅಂತ. ಮತ್ತೊಬ್ರು ಕಾಲರ್ ಇದಾರೆ. ಹಲೋ ಹಲೋ, ನಮಸ್ಕಾರ ಹೇಳಿ ಸರ್, ಯಾರು ಮಾತಾಡ್ತಿರೋದು? ತಮ್ಮ ಹೆಸರು? ಮಾತಾಡಿ ಮೇಡಮ್, ಇದಾರೆ, ಪ್ರಶ್ನೆ ಕೇಳ್ಬಹುದು ಸರ್ ನೇರವಾಗಿ. ಹಲೋ ಹಲೋ. ಹೇಳಿ ಸರ್. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ ಹೇಳಿ. ಮೇಡಮ್ ನಾನು ಇಲ್ಲಿ ಪಪ್ಪು ಜಿಲ್ಲೆಯಿಂದ ಮಾತಾಡ್ತಾ ಇರೋದು. ಹೇಳಿ ಸರ್. ನಾವು ಮನೆ ವಾಸ ಮಾತಾಡೋದು ಪೂರ್ವ ದಿಕ್ಕಿದೆ. ಪಶ್ಚಿಮ ದಿಕ್ಕಿದೆ ಬಾಗಿಲು, ಮೇನ್ ಎಂಟ್ರೆನ್ಸ್. ಓಕೆ. ಎಂಟ್ರೆನ್ಸ್ ಏನೇ ಹಾಲ್ ಸಿಕ್ಕೆ ಬಾತ್ರೂಮ್ ಇರೋದು. ಎಂಟ್ರೆನ್ಸ್ ಆಗ್ತಿದಂಗೆ ಹಾಲ್ ಬರುತ್ತಾ? ಬಾತ್ರೂಮ್ ಇರೋದಾ? ಓಕೆ ಓಕೆ. ನೀವು ಪಶ್ಚಿಮದಲ್ಲಿ ಬಂದ್ರೆ ಒಳಗಡೆ ಬಂದಾಗ ಲೆಫ್ಟ್ ಸೈಡ್ ಬರುತ್ತಾ? ಓಹೋ, ಬಾತ್ರೂಮ್ ಮೈನ್ ಡೋರ್ ಎದುರುಗಡೆ ಬಾತ್ರೂಮ್ ಡೋರ್ ಇದೆ. ಓಕೆ. ಅಡಿಗೆ ಮನೆ ಯಾವ ಕಡೆ ಇದೆ?
ಅಡಿಗೆ ಮನೆಯನ್ನು ಪಶ್ಚಿಮ ಪೂರ್ವಕ್ಕೆ ಪೂರ್ವ ಬಾಗಲಾಗಿದೆ. ಪೂರ್ವ ಬಾಗಲು ಅದಕ್ಕೆ ಅಟ್ಯಾಚ್ಮೆಂಟ್ ಹಾಲು. ಅಗ್ನಿ ಮೂಲೆ ಕಡೆ ಅಡಿಗೆ ಮನೆ ಬರುತ್ತಾ? ಅಂತಂದ್ರೆ ಇವಾಗ ನೀವ್ ಹೇಳೋ ಪ್ರಕಾರ ಪಶ್ಚಿಮದ ಬಾಗ್ಲೂ ತಪ್ಪಿದೆ ವಾಸ್ತು ಪ್ರಕಾರ. ಅಂತಂದ್ರೆ ಪಶ್ಚಿಮ ಬಾಗ್ಲಿದ್ದಾಗ ಏನಾಗುತ್ತೆ, ನೀವು ಯಾವ್ದೇ ಕೆಲಸ ಕಾರ್ಯ ಮಾಡಿದ್ರು ತುಂಬಾ ಲೇಟ್ ಆಗ್ತಾ ಇರುತ್ತೆ, ಮತ್ತೆ ಅಲ್ಲಿ ವಾಸ ಮಾಡೋರ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇರುತ್ತೆ, ಹೊಟ್ಟೆ ಆಪರೇಷನ್ನು ಅರ್ನಿಯಾ ಆಪರೇಷನ್ನು ಈ ತರ ಆಗ್ತಾ ಇರುತ್ತೆ. ಸೊ ನೀವೇನ್ ಮಾಡ್ಬೇಕು, ಅಲ್ಲಿಗೆ ಪವರ್ ಬಾರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಅದನ್ನ ನೀವು ಪವರ್ ಬಾರ್ ಅಂತ ಹೇಳ್ತೀವಿ ಅದ್ರ ಹೆಸರು. ಆ ಒಂದು ಪದಾರ್ಥ ಇದೆ, ಅದನ್ನ ನೀವೇನ್ ಮಾಡ್ಬೇಕು, ಎಂಟ್ರೆನ್ಸ್ ಬಾಗಿಲ್ಗೆ ಹಾಕೋಬೇಕಾಗುತ್ತೆ. ಆವಾಗ ನಿಮ್ಗೆ ಈ ಸಮಸ್ಯೆಗಳು ಬಗೆಹರಿಯುತ್ತೆ. ಅಂತಂದ್ರೆ ಎಂಟ್ರೆನ್ಸ್ ಡೋರ್ ಎದುರುಗಡೆ ಬಾತ್ರೂಮ್ ಡೋರು ಬರಬಾರ್ದು. ಅವಾಗ ಏನಾಗುತ್ತೆ, ಅರ್ಥ ಆಗ್ಲಿಲ್ಲ. ಓಪನ್ ಇದೆಯಾ? ಓಕೆ, ಸೊ ನೀವೇನ್ ಮಾಡ್ಬೇಕು, ಬಾತ್ರೂಮ್ ಸ್ನಾನ ಮಾಡಕ್ಕೆ ಮಾತ್ರ. ಓಕೆ ಓಕೆ, ಇರ್ಲಿ, ಅದು ಯಾವಾಗ್ಲೂ ಅದು ಎದುರುಗಡೆ ಬರಬಾರ್ದು. ನೀವೇನ್ ಮಾಡ್ಬೇಕು, ಅಲ್ಲಿ ಪವರ್ ರೋಲ್ಸ್ ಅಂತ ಇನ್ಸ್ಟ್ರೂಮೆಂಟ್ ಇದೆ, ಅದನ್ನ ಅಲ್ಲಿ ಹಾಕೋಬೇಕಾಗತ್ತೆ. ನೀವು ಆಫೀಸ್ಗೆ ಬಂದ್ರೆ ಅದು ಹೇಗಿರುತ್ತೆ, ಯಾವ ರೀತಿ ಅಳವಡಿಸ್ಕೋಬೇಕು ಹೇಳ್ತೀವಿ, ಆ ತರ ಮಾಡ್ಕೊಳ್ಳಿ, ಖಂಡಿತ ಸಮಸ್ಯೆಗಳು ಬಗ್ಗೆ. ನೀವು ಮೊಬೈಲ್ ನಂಬರ್ ಫೋನ್ ಮಾಡಿ ಸರ್, ಎಲ್ಲ ಡೀಟೇಲ್ ಹೇಳ್ತಾರೆ. ಓಕೆ, ಧನ್ಯವಾದಗಳು ಗವಿಸಿದ್ದಪ್ಪ ಅವರೇ ಕರೆ ಮಾಡಿದಕ್ಕೆ. ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ, ಯಾವ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಮಾಹಿತಿಗಳನ್ನ ನೀಡ್ತಾರೆ ಅಂತ. 9341-039-494 ಮತ್ತೊಂದು ಫೋನ್ ನಂಬರ್ ಇದೆ, 9945-8-90962. ನಾನು ಹೇಳಿದಂತ ಫೋನ್ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ. ಈ ನಂಬರ್ಗೆ ಕಾಲ್ ಮಾಡಿ ಕಂಪ್ಲೀಟ್ ಆಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ. ಮತ್ತೊಬ್ರು ಕಾಲರ್ ಇದಾರೆ. ಹಲೋ, ಹಲೋ, ನಮಸ್ತೆ ಅಮ್ಮ. ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ನಾನು ಅನಿತಾ ಅಂತ ಎಚ್ಎಸ್ಆರ್ ಲಿಮಿಟಿಂದ ಮಾತಾಡ್ತಾ ಇದ್ದೀನಿ. ಮಾತಾಡಿ ಅಮ್ಮ, ಮೇಡಮ್ ಇದಾರೆ, ಪ್ರಶ್ನೆ ಕೇಳ್ಬೋದು. ನಮಸ್ತೆ ಮೇಡಮ್. ನಮಸ್ತೆ ಹೇಳಿಮ್ಮ. ಅದೇ ನಮ್ಮ ಮನೆ ಬಂದು ಉತ್ತರಕ್ಕಿದೆ ಬಾಗ್ಲು. ಓಕೆ, ಈಶಾನ್ಯದಲ್ಲಿ ಬಾಗ್ಲಿದೆ. ಎಲ್ಲಾನು ಕರೆಕ್ಟ್ ಆಗಿದೆ ಮೇಡಮ್. ಈ ಲೆಟ್ರಿನ್ ಬಾತ್ರೂಮ್ ಬಂದು ಮಧ್ಯದಲ್ಲಿ ಬಂದಿದೆ ಫ್ಲಾಟ್ ಅಲ್ಲಿ. ಅದು ಏನಾದ್ರೂ ತೊಂದ್ರೆನಾ ಅಂತ. ಅಂದ್ರೆ ಗರ್ಭಸ್ಥಾನಕ್ಕೆ ಬಂದಿದೆ ಅಥವಾ ಒಂದ್ ಸೈಡ್ ಅಲ್ಲಿ ಸ್ಥಾನದಲ್ಲೇ ಇದೆ ಮೇಡಮ್ ಬಾಗ್ಲು. ಅದನ್ನ ನಾನು ಸೈಡ್ ಹಾಕ್ತಿದ್ದೀನಿ. ಓಕೆ ಓಕೆ, ವಾಯುವಿಕ ಕಡೆಗೆ ನೂಕ್ತಿದ್ದೀನಿ ಚೇಂಬರ್ ಮಾತ್ರ, ಲೆಟ್ರಿನ್ ಚೇಂಬರ್ ಮಾತ್ರ. ಓಕೆ ಓಕೆ, ಅದು ಏನಾದ್ರೂ ಪ್ರಾಬ್ಲಮ್? ಹೌದು, ಯಾವಾಗ್ಲೂ ಗರ್ಭಸ್ಥಾನಕ್ಕೆ ನಾವು ಯಾವ್ದೇ ರೀತಿಯಾದಂತಹ ಭಾರನು ಇಡಬಾರ್ದು. ಮತ್ತೆ ಈಗ ಬಾತ್ರೂಮ್ ಆಗ್ಲಿ, ಅಲ್ಲಿ ಖಾಲಿ ಜಾಗ ಇದೆ, ಡೈನಿಂಗ್ ಇದೆ, ಅಲ್ಲೆಲ್ಲ ಖಾಲಿ ಜಾಗ ಇದೆ ಮೇಡಮ್. ಓಕೆ ಓಕೆ, ಅಂದ್ರೆ ಈ ವಾಯುವ್ಯ ಕಡೆಗೆ ಸ್ವಲ್ಪ ಈಶಾನ್ಯದ ಕಡೆ ಬಚ್ಚಲು ಬಂದಿದೆ, ಲೆಟ್ರಿನು ಇದಕ್ಕೋಗಿದೆ, ವಾಯುಕ್ಕೋಗಿದೆ, ಈಶಾನ್ಯ ಮೂಲೆಗೆ ಬಚ್ಚಲು ಮನೆ ಬಂದಿದೆ. ಓಕೆ ಓಕೆ, ಅಂತಂದ್ರೆ ಈಶಾನ್ಯದ ಕಡೆ ಬಚ್ಚಲು ಮನೆನು ಬರಬಾರ್ದು. ವಾಸ್ತು ಪ್ರಕಾರ ನಿಮ್ಗೆ ಈಶಾನ್ಯದ ಕಡೆ ಬಚ್ಚಲ್ ಮನೆ ಅದು ಗುರುಸ್ಥಾನ ಅಲ್ವಾ, ಅಲ್ಲಿ ಬಚ್ಚಲ್ ಮನೆ ಬರೋ ಹಾಗಿಲ್ಲ. ಅಲ್ಲಿ ಏನ್ ಮಾಡ್ಬೇಕು, ನೀವು ಪವರ್ ಪಿರಮಿಡ್ ಅಂತ ಹಾಕೋಬೇಕು. ಇಲ್ಲದೆ ಇದ್ರೆ ಏನಾಗುತ್ತೆ, ನಿಮ್ಗೆ ಡೆವಲಪ್ಮೆಂಟ್ಸ್ ಇರಲ್ಲ, ಎಷ್ಟು ಶ್ರಮ ಪಟ್ರು ನಿಮ್ಗೆ ಪ್ರತಿಫಲ ಕಮ್ಮಿ ಇರುತ್ತೆ. ಸೊ ಪವರ್ ಪಿರಮಿಡ್ ಅಂತ ಸಿಗುತ್ತೆ. ನೀವು ಆಫೀಸ್ಗೆ ಬಂದ್ರೆ ಅದು ಹೇಗಿರುತ್ತೆ, ಯಾವ ರೀತಿ ನೀವ್ ಅಲ್ಲಿ ಅಳವಡಿಸ್ಕೋಬೇಕು ಹೇಳ್ತೀವಿ. ಹೇಳಿ, ನೈಋತ್ಯ ಮೂಲೆಯಲ್ಲಿ ಇದೆ ಮೇಡಮ್. ಅದು ಅದು ಅದಕ್ಕೆ ಇದು ಈಶಾನ್ಯದ ಕಡೆಗೆ ಲೆಟ್ರಿನ್ ಬಾತ್ರೂಮ್ ಬಂದಿದೆ, ಪರವಾಗಿಲ್ವಾ? ಆ ರೂಮಿಗೆ, ಆ ರೂಮ್ಗೆ ನೈಋತ್ಯದಲ್ಲಿ ಅಂದ್ರೆ ಇವಾಗ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬಾತ್ರೂಮ್ ಬಂದಿದೆ ಅಂತ ಹೇಳ್ತಾ ಇದ್ದೀರಾ? ಹೌದು, ಅಟ್ಯಾಚ್ ಬಾತ್ರೂಮ್. ಅಟ್ಯಾಚ್ ಬಾತ್ರೂಮ್ ನೈಋತ್ಯಕ್ಕೆ ಬಂದಿದ್ಯಾ? ಇಲ್ಲ ಇಲ್ಲ ಮೇಡಮ್, ನೈಋತ್ಯ ರೂಮ್ ಅಲ್ಲಿ ಬಾತ್ರೂಮ್ ಪಕ್ಕ ಕೊಟ್ಟಿದ್ದಾರೆ. ಓಕೆ, ಈಶಾನ್ಯ ಮೂಲೆಗೆ. ಯಾವ ಸೈಡ್ ಅಲ್ಲಿ ಮಾಡಿದ್ದಾರೆ, ವಾಯುವಿದ ಕಡೆ ಮಾಡಿದಾರಾ? ಅಲ್ಲಿ ಇಲ್ಲ ಇಲ್ಲ ಮೇಡಮ್, ಅಗ್ನಿ ಮೂಲೆ ಕಡೆಗೆ ಬರುತ್ತೆ. ಅಗ್ನಿ ಮೂಲೆ ಕಡೆ ಅಂದ್ರೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಅಗ್ನಿ ಮೂಲೆ ಕಡೆ ಬಾತ್ರೂಮೇ ಬರಬಾರ್ದು. ಅದರಲ್ಲಿ ಆ ಬಾತ್ರೂಮ್ ಅಲ್ಲಿ ಈಶಾನ್ಯದ ಕಡೆಗೆ ನಿಮ್ಗೆ ಲೆಟ್ರಿನ್ ಇದು ಕೊಟ್ಟಿದ್ದಾರೆ ಅಂತ. ಬೇಸಿನ್ ಕೊಟ್ಟಿದ್ದಾರೆ, ಆ ರೀತಿ ಬರ್ಬೋದು. ಬಟ್ ನಿಮ್ಗೆ ಟಾಯ್ಲೆಟ್ ಇಟ್ಟಿರೋ ಪ್ಲೇಸೇ ತಪ್ಪಲ್ವಾ? ಬಾತ್ರೂಮ್ ಯಾವಾಗ್ಲೂ ಅಗ್ನಿ ಮೂಲೆಗೆ ಬರಬಾರ್ದು. ನಾವು ಯಾವುದೇ ರೂಮು ಕನ್ಸ್ಟ್ರಕ್ಟ್ ಮಾಡಿದ್ರು ಆ ರೂಮಿನ ವಾಯುವ್ಯ ಭಾಗದಲ್ಲೇ ಅಟ್ಯಾಚ್ ಬಾತ್ರೂಮ್ ಬರಬೇಕು. ಓಕೆ, ನೀವು ಅದಕ್ಕೆ ಇನ್ಸ್ಟ್ರೂಮೆಂಟ್ ಹಾಕೊಂಡು ಕರೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ, ಅದರಲ್ಲೂ ಲೇಡೀಸ್ಗೆ ಹೆಲ್ತ್ ಪ್ರಾಬ್ಲಮ್ಮು,
ಮತ್ತೆ ಮನೆಯಲ್ಲಿ ಹೆಣ್ಮಕ್ಳಿಗೆ ತೊಂದರೆಗಳಾಗ್ತಾ ಇರುತ್ತೆ ಯಾವಾಗ್ಲೂ ಸೌತ್ ಈಸ್ಟ್ ಬಾತ್ರೂಮ್ ಬಂದಾಗ. ಸೊ ನೀವು ಇನ್ಸ್ಟ್ರೂಮೆಂಟ್ ಹಾಕೊಂಡು ಕರೆಕ್ಟ್ ಮಾಡ್ಕೊಳ್ಳಿ, ಆ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ. ಓಕೆ ವನಿತಾ, ಧನ್ಯವಾದಗಳು ಅಮ್ಮ ಕಾಲ್ ಮಾಡಿದಕ್ಕೆ. ಸೊ ಪವರ್ ಪಿರಮಿಡ್ ಅನ್ನೋದನ್ನ ಅಳವಡಿಸ್ಬೇಕಾಗತ್ತಾ ಮೇಡಮ್? ಅದೇ ಬಚ್ಚಲ್ ಮನೆಗೆ. ಬಟ್ ಇವರು ಸೌತ್ ಈಸ್ಟ್ ನಲ್ಲಿ ಇರೋದ್ರಿಂದ ಪವರ್ ಗ್ರಿಡ್ಸ್ ಅಂತ ಹೇಳ್ತೀವಿ, ಅದನ್ನ ಅವರು ಬಾತ್ರೂಮ್ ಅಲ್ಲಿ ಅಳವಡಿಸ್ಕೊಂಡಾಗ ಈ ಒಂದು ಎಫೆಕ್ಟ್ ಹೋಗುತ್ತೆ. ಅಂತಂದ್ರೆ ಅಲ್ಲಿ ಇನ್ಫ್ರಾರೆಡ್ ರೇಸ್ ಬರ್ತಾ ಇರುತ್ತೆ, ಆ ರೇಸ್ ನ ಆ ಪವರ್ ಗ್ರಿಡ್ಸ್ ಅಲ್ಲಿ ಹಾಕಿರ್ತಕ್ಕಂತ ಕೆಮಿಕಲ್ಸ್ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಮತ್ತೊಬ್ರು ಕಾಲರ್ ಇದಾರೆ. ಹಲೋ, ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್ ನಾನು ಅನಿತಾ ಕೇಳ್ತಿರೋದು. ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ಬ್ಯಾಂಗ್ಳೂರಿಂದ. ಓಕೆ, ಮಾತಾಡಿಮ್ಮ, ಮೇಡಮ್ ಇದಾರೆ, ಪ್ರಶ್ನೆ ಕೇಳಿ. ಹಲೋ, ಹಾ ಹೇಳಿ ಮೇಡಮ್. ಹಾ ನಮಸ್ತೆ ಮೇಡಮ್. ಹಾ ನಮಸ್ತೆ ಹೇಳಿ. ಈಸ್ಟ್ ಫೇಸಿಂಗ್. ಹಲೋ, ಓಕೆ, ಬಹುಶಃ ಕಾಲ್ ಕಟ್ ಆಗಿದೆ, ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಹಾ ಮೇಡಮ್, ಆಗ್ಲೇ ಹೇಳ್ತಾ ಇದ್ರಿ ನೀವು ಬಿಲ್ಡಿಂಗ್ ಸ್ಟಾರ್ಟ್ ಮಾಡುವಾಗ ಯಾವ ಕಡೆಯಿಂದ ಮಾಡ್ಬೇಕು ಅಂತ. ಇನ್ನು ಸ್ಟೇರ್ ಕೇಸ್ ನೆಲ್ಲ ನಾವು ಯಾವ ದಿಕ್ಕಿನಲ್ಲಿ ಇಡಬೇಕು, ಯಾವ ತರ ಇರಬೇಕು, ಅದ್ರ ಬಗ್ಗೆ ತಿಳಿಸಿ. ಅಂತಂದ್ರೆ ನಾವು ಒಂದು ಸೈಟ್ ನಲ್ಲಿ ಇವಾಗ ಫಸ್ಟ್ ನಾವು ಶಂಕುಸ್ಥಾಪನೆ ಮಾಡ್ಬೇಕು, ನೆಕ್ಸ್ಟ್ ಗುದ್ಲಿ ಪೂಜೆ ಮಾಡ್ಬೇಕು. ಗುದ್ಲಿ ಪೂಜೆ ಅಂತಂದ್ರೆ ಈಶಾನ್ಯದಲ್ಲಿ ಒಂದು 3 ಅಡಿ ಹಳ್ಳ ಮಾಡ್ಬೇಕು, 3-3.5 ಅಡಿ ಮಾಡ್ಬೋದು. ಮಾಡ್ಬಿಟ್ಟು ಅಲ್ಲಿಗೆ ಫಸ್ಟ್ ನೀರನ್ನ ಬಡಿಸಿ, ನೆಕ್ಸ್ಟ್ ಹಾಲನ್ನ ಬಡಿಸ್ಬೇಕು. ಒಂದ್ ಲೋಟ ಹಾಲನ್ನ ಬಡಿಸಿ ನವರತ್ನಗಳು, ನವಧಾನ್ಯಗಳು ಇದನ್ನ ಅಲ್ಲಿ ಹಾಕ್ಬೇಕು. ಅದ್ರ ಜೊತೆಗೆ ವಾಸ್ತು ಪುರುಷಂದು ಒಂದು ತಗಡು ಬರುತ್ತೆ, ಓಕೆ, ಅದನ್ನ ಹಾಕ್ಬೇಕು. ಹಾಕಿ ಮತ್ತೆ ಅಲ್ಲಿ ಅರಿಶಿನ, ಕುಂಕುಮ, ಹೂವು, ಅಕ್ಷತೆ ಮತ್ತೆ ಒಂದು ಸ್ವೀಟನ್ನ ಇಟ್ಟು ಅದ್ರ ಜೊತೆಗೆ ತಾಂಬೂಲವನ್ನ ಇಡಬೇಕು. ಇಷ್ಟು ಇಟ್ಟು ನಾವು ಅದನ್ನ ಈಶಾನ್ಯದಲ್ಲಿ ಗುದ್ದಲಿ ಪೂಜೆಯನ್ನ ಮಾಡಬೇಕು. ನಂತರ ಒಂದು 5 ಜನ ಮುತ್ತೈದೆಯರಿಗೆ ಬ್ಲೌಸ್ ಪೀಸ್ ಇಟ್ಟು ಹಣ್ಣು ಕಾಯನ್ನ ನಾವು ತಾಂಬೂಲವನ್ನ ಕೊಡ್ಬೇಕು. ಸೊ ಅಲ್ಲಿ ಗುದ್ದಲಿ ಪೂಜೆ ಕಂಪ್ಲೀಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಾವು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಸೌತ್ ವೆಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಎಲ್ಲರೂ ಏನ್ ಮಾಡ್ತಾರೆ, ಈಶಾನ್ಯದಲ್ಲಿ ಗುದ್ದಲಿ ಪೂಜೆ ಮಾಡದೆ ಅಲ್ಲಿಂದನೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾವಾಗ್ಲೂ ನಾವು ಎಲ್ಲೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ರು ಆ ಬಿಲ್ಡಿಂಗ್ನ ಸೌತ್ ವೆಸ್ಟ್ ಕಡೆಯಿಂದ ಕನ್ಸ್ಟ್ರಕ್ಷನ್ ಮಾಡ್ಕೊಂಬರ್ಬೇಕು. ಸೌತ್ ವೆಸ್ಟಿಂದ ಮಾಡಿ ನಂತರ ನಾವು ಸೌತ್ ಕಡೆಗೆ ಮತ್ತು ವೆಸ್ಟ್ ಕಡೆಗೆ ನೆಕ್ಸ್ಟು ನಾರ್ತ್ಗೆ ಬರಬೇಕು. ಆಮೇಲೆ ನಾರ್ತ್ ಈಸ್ಟು ಈಸ್ಟು ಫಿಲಪ್ ಮಾಡಬೇಕು. ಸೊ ಈ ರೀತಿ ಮಾಡ್ಕೊಂಬರೋದ್ರಿಂದ ಏನಾಗುತ್ತೆ, ನಾವು ಬಿಲ್ಡಿಂಗ್ ಕಟ್ಟುವಾಗ ಯಾವ ರೀತಿಯ ಅಡೆತಡೆಗಳು ಆಗುತ್ತೆ. ಓಕೆ ಮೇಡಮ್, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಾನು ಭೀಮಣ್ಣ ಅಂತ ಮೇಡಮ್, ರಾಯಚೂರು ಡಿಸ್ಟ್ರಿಕ್ಟ್ಲಿಂದ ಸಿನ್ನೂರು ತಾಲೂಕು. ಮಾತಾಡಿ ಭೀಮಣ್ಣ ಅವರೇ, ಪ್ರಶ್ನೆ ಕೇಳ್ಬೋದು ನೇರವಾಗಿ. ಮೇಡಮ್, ನಮ್ದು 60-40 ಸೈಟ್ ಇದೆ ಮೇಡಮ್. ಓಕೆ, ಪೂರ್ವ ದಿಕ್ಕಿಗೆ 17-22 ಶೆಡ್ ಐತೆ ಮೇಡಮ್. ಶೆಡ್ಡ ಪೂರ್ವಕ್ಕೆ? ಪೂರ್ವಕ್ಕೆ ಹೇಳಿ ಹೇಳಿ. ಪೂರ್ವಕ್ಕೆ ಐತೆ ಮೇಡಮ್. ಉತ್ತರ ದಿಕ್ಕಿಗೆ ರೋಡ್ ಐತೆ ಮೇಡಮ್, 10 ಫೀಟ್ ರೋಡ್ ಐತೆ. ಓಕೆ, ಅಂದ್ರೆ ನೀವಲ್ಲಿ ಮನೆ ಕಟ್ಕೊಂಡಿರೋದು ಯಾವ ರೀತಿ ಕಟ್ಕೊಂಡಿದ್ದೀರಾ? ಉತ್ತರಕ್ಕೆ ರೋಡ್ ಬರುತ್ತೆ, ಮತ್ತೆ ಅಲ್ಲಿ ಅಕಾಮಡೇಷನ್ ಯಾವ ರೀತಿ ಮಾಡ್ಕೊಂಡಿದ್ದೀರಾ? ಪಶ್ಚಿಮ ದಿಕ್ಕಿಗೆ ಖಾಲಿ ಬಿಟ್ಟು ಮೇಡಮ್, ಒಂದು 25 ಫೀಟ್ ಖಾಲಿ ಬಿಟ್ಟು ಮೇಡಮ್. ನಾವು ಪಶ್ಚಿಮಕ್ಕೆ ಖಾಲಿ ಬಿಟ್ಬಿಟ್ಟಿದ್ದೀರಾ? ಪಶ್ಚಿಮಕ್ಕೆ ಖಾಲಿ ಬಿಡಬಾರ್ದು ಯಾವಾಗ್ಲೂ. ಪೂರ್ವಕ್ಕೆ ಉತ್ತರಕ್ಕೆ ಖಾಲಿ ಬಿಟ್ಟು ನೀವು ನೈಋತ್ಯ ಮತ್ತೆ ಪಶ್ಚಿಮಕ್ಕೆ ನೀವು ಬಿಲ್ಡಿಂಗ್ ಕಟ್ಕೋಬೇಕಿತ್ತು. ಹೌದು ಮೇಡಮ್, ಮೊದಲು ಅಲ್ಲಿ ಜೋಪಡಿ ಮೇಡಮ್, ಅದ್ರ ಸಲಗೆ ಈ ಕಡೆ ಮಾಡ್ಕೊಂಡು ಮೇಡಮ್, ಈಗ ಅದು ಜೋಪಡಿ ಇಲ್ಲ ಏನಿಲ್ಲ ಮೇಡಮ್. ಒಂದ್ ಕೆಲ್ಸ ಮಾಡಿ, ನೀವು ಬಿಲ್ಡಿಂಗ್ ಏನು ಒಡೆಯೋದ್ ಬೇಡ, ನೀವೇನ್ ಮಾಡ್ಬೇಕು, ನೈಋತ್ಯದ ಕಡೆ ಪಶ್ಚಿಮದ ಕಡೆ ನಾವು ಇನ್ಸ್ಟ್ರೂಮೆಂಟ್ ಕೊಡ್ತೀವಿ. ನೀವು ಆಫೀಸ್ಗೆ ಬಂದ್ರೆ ಇನ್ಸ್ಟ್ರೂಮೆಂಟ್ ಕೊಡ್ತೀವಿ, ಅದು 10 ಅಡಿಗೆ ಒಂದು ಇನ್ಸ್ಟ್ರೂಮೆಂಟ್ ನ ಹಾಕೋಬೇಕಾಗುತ್ತೆ. ಆ ರೀತಿ ನೀವು ನೈಋತ್ಯದ ಕಡೆ ಮತ್ತೆ ದಕ್ಷಿಣದ ಕಡೆ ಪಶ್ಚಿಮದ ಕಡೆ ನೀವು ಹಾಕೊಂಡ್ರೆ ನಿಮ್ಗೆ ಈ ತೊಂದರೆಗಳು ಹೋಗುತ್ತೆ. ಇಲ್ಲದೇ ಇದ್ರೆ ಹೆವಿ ಲಾಸ್ ಆಗೋದು, ಮತ್ತೆ ಮನಸ್ಸಿಗೆ ನೆಮ್ಮದಿ ಇರಲ್ಲ, ಮತ್ತೆ ಮನೇಲಿ ಕಷ್ಟಗಳೇ ಜಾಸ್ತಿ ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ನೀವು ಆ ರೀತಿ ಫಿಲಪ್ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಓಕೆ, ಧನ್ಯವಾದಗಳು ಸರ್ ಕಾಲ್ ಮಾಡಿದ್ದಕ್ಕೆ. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಫೋನ್ ನಂಬರ್ಸ್ ಬರ್ತಾ ಇದೆ, ಇನ್ನು ಆ ನಂಬರ್ಸ್ಗೆ ಕಾಲ್ ಮಾಡಿ ಸಂಪೂರ್ಣವಾಗಿರುವಂತಹ ಮಾಹಿತಿಗಳನ್ನ ಪಡ್ಕೊಳ್ಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್ ನಾವಿದ್ದೆ. ತಮ್ಮ ಹೆಸರು? ಮಾ
ಯಾವ್ರಿಂದ ಕಾಲ್ ಮಾಡ್ತಿರೋದು ಸರೋಜ ಅವರು? ಇಲ್ಲಿ ಕನಕ ರೋಡ್ ನಂಗಪ್ಪ ಲೇಔಟ್ ಇಂದ. ಓಕೆ, ಮಾತಾಡಿ ಮಾ ಮೇಡಮ್ ಇದ್ದಾರೆ, ಪ್ರಶ್ನೆ ಕೇಳಿ. ಹಲೋ ಹಲೋ, ಹಾ ಹೇಳಿ. ಹಲೋ ಮೇಡಮ್, ನಾವು ಮನೆ ಕಟ್ತಾ ಇದ್ದೀವಿ. ಹಾ ಹೇಳಿ ಹೇಳಿ. ಮನೆ ಫಿನಿಶಿಂಗ್ ಆಗ್ತಿಲ್ಲ, ದುಡ್ಡು ಅರ್ಜಿಗೆ ಆಗ್ತಿಲ್ಲ ಮೇಡಮ್. ನಮ್ಗೆ ಇನ್ನು ಫಿನಿಶಿಂಗ್ ಆಗಿಲ್ವಾ, ಮೋಲ್ಡಿಂಗ್ ಆಗ್ತಿಲ್ಲ ಅಷ್ಟೇ. ಓಕೆ ಓಕೆ, ಹಾ ಮತ್ತೆ ಪ್ರಾಬ್ಲಮ್ಸ್ ಆಗ್ತಿದೆ ಮೇಡಮ್. ಎಲ್ಲಿ ಕೇಳಿದ್ರು ದುಡ್ಡು ಕಟ್ಟಾಗ್ತಿಲ್ಲ. ಓಕೆ ಓಕೆ, ನೀವು ನೀವು ಒಂದ್ಸಲಿ ಸ್ಪಾಟ್ ಅಪಾಯಿಂಟ್ ಕೊಡಿ. ಯಾಕೆಂತಂದ್ರೆ ಕೆಲವು ಕಡೆ ಏನಾಗುತ್ತೆ, ನೀವು ವಾಸ್ತು ಪ್ರಕಾರ ಮನೆ ಕಟ್ತಾ ಇದ್ರು ಭೂಮಿ ದೋಷ ಅಂತ ಇರುತ್ತೆ. ಅವಾಗ ಏನಾಗುತ್ತೆ, ಬಿಲ್ಡಿಂಗು ಅರ್ಧಕ್ಕೆ ಸ್ಟಾಪ್ ಆಗೋದು, ಮತ್ತೆ ನೀವು ಅದಕ್ಕೆ ಅಂತ ದುಡ್ಡು ರೆಡಿ ಮಾಡ್ಕೊಂಡ್ರೆ ಅದು ಬೇರೆದಕ್ಕೆ ಇನ್ವೆಸ್ಟ್ ಆಗೋದು, ಆ ರೀತಿ ಆಗ್ತಾ ಇರುತ್ತೆ. ನೀವು ಸ್ಪಾಟ್ ಅಪಾಯಿಂಟ್ ಕೊಟ್ಟಾಗ ಅಲ್ಲಿ ನೀವು ವಾಸ್ತು ಪ್ರಕಾರ ಏನ್ ತಪ್ಪು ಮಾಡ್ಕೊಂಡಿದ್ದೀರಾ ಅಥವಾ ಭೂಮಿ ದೋಷ ಇದೆಯಾ ಗೊತ್ತಾಗುತ್ತೆ. ಅದನ್ನ ರೆಕ್ಟಿಫಿಕೇಶನ್ ಮಾಡ್ಕೊಳ್ಳಿ, ಖಂಡಿತ ಒಂದು ಎರಡು ಮೂರು ತಿಂಗಳೊಳಗೆ ನಿಮ್ಗೆ ಅನುಕೂಲಗಳಾಗತ್ತೆ. ಹಲೋ ಮೇಡಮ್. ಹಲೋ ಹೇಳಿ ಹೇಳಿ. ಹಲೋ ಹೇಳಿ, ಕೇಳಿಸ್ತಾ ಇದೆ ಹೇಳಿ. ಅದೇ ನಮ್ಮ ಯಜಮಾನ್ರಿಗೆ ಸಾಡೆ ಸಾತ್ ಕೇಳಿದ್ರು ಯಾರೋ. ಹಾ ಹಾ, ಅದಕ್ಕೆ ದುಡ್ಡು ಸೆಟ್ ಆಗ್ತಿಲ್ಲ ಅಂತ ಹೇಳ್ತಾರೆ ಎಲ್ಲರೂ. ಇಲ್ಲ, ಇವಾಗ ನೀವು ವಾಸ್ತು ಪ್ರಕಾರ ಮನೆ ಕಟ್ಟಿ ಅಥವಾ ಭೂಮಿ ದೋಷ ಇಲ್ಲದೆ ಅದನ್ನೆಲ್ಲ ನೀವು ನಿವಾರಣೆ ಮಾಡಿಕೊಂಡು ಕಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಸಾಡೆ ಸಾತು ಬಂದರೆ ನಿಮಗೆ ಎಲ್ರಿಗೂ ತೊಂದರೆ ಆಗೋದಿಲ್ಲ. ಅಲ್ಲಿ ನಿಮ್ಮ ಕುಂಡ್ಲಿಲಿ ಶನಿದೇವರು ಯಾವ ಮನೇಲಿ ಕೂತಿದ್ದಾನೆ, ಆ ಮನೆ ಅಧಿಪತಿ ಯಾರು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಾಡೆ ಸಾತು ಬಂದಾಗ ತುಂಬ ಚೆನ್ನಾಗೇ ಆಗುತ್ತೆ. ಶನಿ ಅಲ್ಲಿ ನಿಮ್ಮ ಒಂದು ಕುಂಡ್ಲಿಯಲ್ಲಿ ಯಾವ ರೀತಿ ಇದೆ ಅದನ್ನು ನೋಡಬೇಕು. ಆ ರೀತಿ ಇದ್ದಾಗ ನೀವು ಏನು ಪೂಜೆ ಮಾಡಬೇಕು ಎಲ್ಲ ಕೇಳಿಕೊಂಡು ನೀವು ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಇದು ನಮಗೆ 60% ಸಪೋರ್ಟ್ ಕೊಡೋ ಅಂಥದ್ದು ವಾಸ್ತು. ಸೊ ಅದನ್ನು ನೀವು ಸರಿ ಮಾಡಿಕೊಂಡಾಗ ಸಾಡೆ ಸಾತು ಇದ್ದರೂ ಸಹ ನಿಮಗೆ 60% ತೊಂದರೆ ಆಗದೆ ಇರೋ ಹಾಗೆ ಕಾಪಾಡುತ್ತೆ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ ಸರೋಜ ಅವರೇ. ಹೇಗಿದ್ರು ಬೆಂಗಳೂರಿನಿಂದ ಕಾಲ್ ಮಾಡಿದಿರಾ, ಒಂದ್ಸರಿ ಸ್ಪಾಟ್ ಅಪಾಯಿಂಟ್ಮೆಂಟ್ ಕೊಡಿ, ಮೇಡಮ್ ವಿಸಿಟ್ ಮಾಡ್ತಾರೆ ಅಂತ ಹೇಳ್ಬೋದು. ಏನು ಸಮಸ್ಯೆ ಇದೆ ಅಂತ ಕ್ಲೀನಾಗಿ ಗೊತ್ತಾಗತ್ತೆ. ಸೊ ತುಂಬ ಜನಕ್ಕೆ ಈ ಪ್ರಾಬ್ಲಮ್ಸ್ ಆಗಿರುತ್ತೆ, ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ, ಅರ್ಧಕ್ಕೆ ಕನ್ಸ್ಟ್ರಕ್ಷನ್ ನಿಂತೋಗುತ್ತೆ. ಸೊ ಭೂಮಿ ದೋಷ ಇರಬಹುದು ಅಂತ. ಹೌದು, ಇವಾಗ ಏನು ಮಾಡ್ತಾರೆ, ಸಾಡೆ ಸಾತ್ ಅಂತಂದರೆ ಅದು ಬರ್ತಾನೆ ಇರುತ್ತೆ. ಕೆಲವು ರಾಶಿಗೆ 2.5 ವರ್ಷ ಆ ಕಡೆ, 2.5 ವರ್ಷ ಈ ಕಡೆ ಮಧ್ಯೆ ಅವರ ರಾಶಿ ಇದ್ದಾಗ ಬರ್ತಾನೆ ಇರುತ್ತೆ. ಸಾಡೆ ಸಾತ್ ಅಂದ ತಕ್ಷಣ ಏನು ವ್ಯವಹಾರನೇ ಮಾಡಬಾರ್ದು, ಯಾವುದು ಕೆಲಸನೂ ಮಾಡಬಾರ್ದು ಅಂತೇನಿಲ್ಲ. ಸಾಡೆ ಸಾತಿ ಇದ್ದಾಗಲೇ ಇಂದಿರಾ ಗಾಂಧಿ ಮಿನಿಸ್ಟರ್ ಆಗಿದ್ದು, ನೆಹರು ಅವರು ಅಷ್ಟೇ, ಸುಮಾರು ಜನ ನಾವು ಚೆಕ್ ಮಾಡಿದ್ದೀವಿ. ಸಾಡೆ ಸಾತಿ ಎಲ್ರಿಗೂ ತೊಂದರೆ ಮಾಡೋದಿಲ್ಲ. ಓಕೆ, ಹಾ, ಅಂದರೆ ಕೆಲವು ನಕ್ಷತ್ರದಲ್ಲಿ ಇದ್ದಾಗ ಶನಿದೇವರು ಅವರಿಗೆ ತೊಂದರೆ ಮಾಡಿದಾಗ ಅದಕ್ಕೆ ಪರಿಹಾರ ಮಾಡ್ಕೋಬಹುದು. ಪರಿಹಾರ ಮಾಡ್ಕೊಂಡಾಗ 80% ಅದ್ರದ್ದು ಪವರ್ ಕಮ್ಮಿ ಆಗ್ಬಿಡುತ್ತೆ. ಸೊ ಈ ಒಂದು ವಾಸ್ತು ನಮಗೆ 60% ಸಪೋರ್ಟ್ ಕೊಡುತ್ತೆ. ನಾವು ಭೂಮಿ ದೋಷ ಇಲ್ಲದೆ, ವಾಸ್ತು ದೋಷ ಇಲ್ಲದೆ, ಬ್ಲ್ಯಾಕ್ ಮ್ಯಾಜಿಕ್ ದೋಷ ಇಲ್ಲದೆ ಮನೆ ಕನ್ಸ್ಟ್ರಕ್ಟ್ ಮಾಡಿದಾಗ ಸಾಡೆ ಸಾತು ಅವರಿಗೆ ಚೆನ್ನಾಗಿಲ್ಲದೆ ಇದ್ರೂ, ಆ ಒಂದು ಶನಿ ಚೆನ್ನಾಗಿಲ್ಲದೆ ಇದ್ರೂ 60% ಸಪೋರ್ಟ್ ಕೊಡುತ್ತೆ. ಅದನ್ನು ತೋರಿಸ್ಕೊಂಡು ಅದಕ್ಕೆ ಏನು ಪೂಜೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಂಡ್ರೆ ಅವ್ರಿಗಿನ್ನು 80% 90% ಚೆನ್ನಾಗುತ್ತೆ. ಓಕೆ ಮೇಡಮ್, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ಕಾರ ಹೇಳಿ, ಮಾ ಯಾರು ಮಾತಾಡ್ತಿರೋದು? ನಾನು ತನುಜ ಅಂತ. ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಮಾತಾಡಿ ಮೇಡಮ್ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ ನೇರವಾಗಿ. ಹಲೋ ನಮಸ್ತೆ ಮೇಡಮ್. ಹಾ ನಮಸ್ತೆ ಹೇಳಿ. ನಮ್ಮನೆಯಲ್ಲೂ ಈಗ ವಾಸ್ತು ಅಂತ ಅಲ್ಲ, ಸಾಡೆ ಸಾತ್ ಅಂತ ಹೇಳ್ತಾ ಇದ್ದೀರಿ, ಅದೇ ತರ ಎಲ್ಲ ಕೆಲಸಗಳು ಪ್ರಾಬ್ಲಮ್ ಆಗ್ತಿದೆ. ಓಕೆ, ಎಲ್ಲದರಲ್ಲೂ ಅಡೆತಡೆಗಳು ಜಾಸ್ತಿ ಇದೆ. ಹಾಗಾಗಿ ಏನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಮೊಬೈಲ್ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡ್ ಬನ್ನಿ ಆಫೀಸ್ಗೆ. ನಿಮ್ಮ ಜಾತಕ ಇದ್ರೆ, ಕುಂಡ್ಲಿ ಇದ್ರೆ ತಗೊಂಡ್ ಬನ್ನಿ, ಹೇಳ್ತೀನಿ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ನೇರವಾಗಿ ಬರೋದಕ್ಕಿಂತ ಮುಂಚೆ 9341039494 ಮತ್ತೊಂದು ಫೋನ್ ನಂಬರ್ ಇದೆ, 9945890962. ನಾನು ಹೇಳಿದಂತ ಫೋನ್ ನಂಬರ್ಸ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸೊ ನೋಟ್ ಮಾಡಿಕೊಂಡು ಕಾಲ್ ಮಾಡಿ ನೇರವಾಗಿ ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೋದು, ಅಥವಾ ಸ್ಪಾಟ್ ಅಪಾಯಿಂಟ್ಮೆಂಟ್ ಬೇಕು ಅಂತಂದ್ರೆ ಮೇಡಮ್ ಕೂಡ ವಿಸಿಟ್ ಮಾಡ್ತಾರೆ ಅಂತ ಹೇಳ್ಬೋದು. ಬಹಳ ಸರಳವಾಗಿರುವಂತಹ ಪರಿಹಾರಗಳನ್ನ ತಿಳಿಸ್ತಾರೆ. ಯಾವುದೇ ರೀತಿ ನೀವು ಕಟ್ಟಡಗಳನ್ನ ಒಡೆಯುವಂತ ಅವಶ್ಯಕತೆ ಇಲ್ಲ, ಮತ್ತೆ ಕನ್ಸ್ಟ್ರಕ್ಟ್ ಮಾಡಬೇಕು ಈ ಥರದೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇರೋದಿಲ್ಲ. ಮತ್ತೊಬ್ರು ಕಾಲರ್ ಇದಾರೆ, ಮಾತಾಡೋಣ. ಹಲೋ ಮೇಡಮ್, ನಮಸ್ತೆ. ನಮಸ್ಕಾರ ಹೇಳಿ ಸರ್, ಯಾರು ಮಾತಾಡ್ತಿರೋದು? ವಿರೂಪಾಕ್ಷ ಅಂತ ಮೇಡಮ್ ನನ್ನ ಹೆಸರು, ರಾಯಚೂರು ಮಾತಾಡ್ತಾ ಇದ್ದೀನಿ. ವಿರೂಪಾಕ್ಷ ಅವರ ಮೇಡಮ್ ಇದ್ದಾರೆ, ನೇರವಾಗಿ ನಿಮ್ಮ ಪ್ರಶ್ನೆ ಕೇಳ್ಬೋದು. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಹೇಳಿ ಸರ್. ಮೇಡಮ್, ನಾವು ರೈತರು, ನಮ್ದು ಭೂಮಿ ಇರೋದು ನಮ್ಮ ಮನೆಯಿಂದ ವಾಯುವ ದಿಕ್ಕಿಗಿದೆ ಮೇಡಮ್. ಓಕೆ, ಹಾ ಹಾ. ನಾವು ದಿನಾಲು ತಿರುಗಾಡೋದು ವಾಯುವ ದಿಕ್ಕಿಗೆ. ಕೆಲವ್ರು ಹೇಳ್ತಾರೆ ವಾಯುವ ದಿಕ್ಕಿಗೆ ಇರಬಾರ್ದು,
ಬೆಳೆಯನ್ನು ನಷ್ಟ ಆಗ್ತಾ ಇದೆ, ಮನೆಯಲ್ಲಿ ಹಾಸ್ಪಿಟಲ್ ಅಂತ ಅದು ಇದು ಏನೋ ಒಂದು ದುಡ್ಡು ಖರ್ಚಾಗ್ತಾ ಇದೆ. ಓಕೆ, ಅಂದ್ರೆ ನೀವು ನೀವು ಕಟ್ಕೊಂಡಿರ್ತಕ್ಕಂತ ಮನೆಯಿಂದ ವಾಯುವಿಗೆ ನಿಮ್ದು ತೋಟ ಇದೆಯಾ, ಜಮೀನ್ ಇದೆಯಾ? ಲ್ಯಾಂಡ್ ಇದೆ ಮೇಡಮ್. ಹಾ, ಓಕೆ. ನೀವು ಡೈಲಿ ಮನೆಯಿಂದ ವಾಯುವ್ಯ ದಿಕ್ಕಿಗೆ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂತ? ಆ ರೀತಿ ಏನಿಲ್ಲ, ಈಗ ನೀವು ಮನೆ ಕಟ್ಟಿರೋ ಜಾಗ ಕರೆಕ್ಟ್ ಇದೆ. ನಿಮ್ಮ ಮನೆಗೆ ವಾಯುವ್ಯ ಲ್ಯಾಂಡ್ ಇದ್ದಾಗ ನೀವು ನಿಮ್ಮ ಲ್ಯಾಂಡ್ಗೆ ನೈಋತ್ಯದಲ್ಲಿ ಮನೆ ಕಟ್ಟಿರ್ತೀರಾ. ಸೊ ವಾಸ್ತುದೇನು ಪ್ರಾಬ್ಲಮ್ ಬರಲ್ಲ ಇಲ್ಲಿ. ಅಲ್ಲೇನಾಗುತ್ತೆ, ಭೂಮಿ ದೋಷಗಳು ಇದ್ದಾಗ ನಿಮಗೆ ಈ ರೀತಿ ತೊಂದರೆ ಬರ್ತಾ ಇರುತ್ತೆ. ಹಾ, ಸೊ ನೀವೇನು ಮಾಡಬೇಕು, ಆ ಭೂಮಿ ದೋಷಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತ ನೀವು ಮೊಬೈಲ್ ನಂಬರ್ಗೆ ಫೋನ್ ಮಾಡಿ, ನೀವು ಆಫೀಸ್ಗೆ ಬಂದರೆ ಅದು ಹೇಗೆ ಎಲ್ಲ ಹೇಳ್ಕೊಡ್ತೀವಿ. ಸರಿ ಮೇಡಮ್, ಈಗ ಭೂಮಿ ದೋಷ ಅಂದ್ರೆ ಭೂಮಿ ಅಂದ್ರೆ ಲ್ಯಾಂಡ್ ಅಲ್ಲಿ ಇರತಕ್ಕಂತ ಮಣ್ಣನ್ನ ಅದನ್ನ ನಾವು ದೋಷ ಪರಿಹಾರ ಮಾಡ್ಕೋಬೇಕು. ಅದು ಯಾವ ರೀತಿ ಅಂತ ನೀವು ಮೊಬೈಲ್ ಅಲ್ಲಿ ಫೋನ್ ಮಾಡಿ, ಅದು ನೀವು ಆಫೀಸ್ಗೆ ಬಂದ್ರೆ ಅದು ಹೇಗೆ ಎಲ್ಲ ಹೇಳ್ತೀವಿ. ಆ ರೀತಿ ಮಾಡ್ಕೊಳ್ಳಿ, ಖಂಡಿತ ಚೆನ್ನಾಗುತ್ತೆ. ಅಂದ್ರೆ ವಾಸ್ತು ಪ್ರಕಾರ ನೀವು ವಾಯುವಿಗೆ ಹೋದ್ರೆ ಲಾಸ್ ಆಗೋದು ಎಲ್ಲ ಏನು ಆಗಲ್ಲ, ಕರೆಕ್ಟ್ ಆಗಿದೆ. ಓಕೆ, ಧನ್ಯವಾದಗಳು ವಿರೂಪಾಕ್ಷ ಅವರೇ ಕರೆ ಮಾಡಿದಕ್ಕೆ. ವೀಕ್ಷಕರೇ, ನೀವು ನೋಡ್ತಿದ್ದೀರಾ ವಾಸ್ತುದರ್ಪಣ ನೇರ ಪ್ರಸಾರದ ಕಾರ್ಯಕ್ರಮ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ವಾಸ್ತುದರ್ಪಣ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯ ಪದ್ಮಶ್ರೀ, ಜ್ಯೋತಿಷ್ಯ ಶಿರೋಮಣಿ, ಪ್ರಖ್ಯಾತ ವಾಸ್ತು ತಜ್ಞರಾಗಿರುವಂತಹ ಡಾಕ್ಟರ್ ಎಸ್ ಚಂದ್ರಕಲಾ ಮೇಡಮ್ ಅವರು. ಸೊ ಈಗಲೇ ಕಾಲ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ನೇರವಾಗಿ ಕೇಳ್ಬಹುದು. ಇನ್ನು ಬಿಲ್ಡಿಂಗ್ ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಯಾವ ಕಡೆಯಿಂದ, ಸೌತ್ ವೆಸ್ಟ್ ಇಂದ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರಿ. ಇನ್ನು ಗುದ್ಲಿ ಪೂಜೆ ಯಾವ ತರ ಆಗ್ಬೇಕು ಅದ್ರ ಬಗ್ಗೆ ತಿಳಿಸಿದ್ರಿ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಇವಾಗ ನೆಕ್ಸ್ಟ್ ನಮ್ಗೆ ಬರೋದು ಬಾಗಿಲುಗಳು. ಅಂದ್ರೆ ನಾವು ಯಾವಾಗ್ಲೂ ಸಮ ಬಾಗಿಲುಗಳನ್ನ ಇಡಬೇಕು ಮನೇಲಿ. ಅಂತಂದ್ರೆ ಇವಾಗ ಒಂದೇ ಮನೆ, ಇವಾಗ ನಮ್ಮ ಹೆಸರಲ್ಲಿ ಒಂದು ಸೈಟಲ್ಲಿ ಮನೆ ಕಟ್ತಾ ಇದ್ದೀವಿ ಅಂತಂದ್ರೆ ಒಂದೊಂದು ಫ್ಲೋರ್ಗೆ ಸಮ ಬಾಗಿಲು ಇಡ್ಬೋದು, ಅಥವಾ ಟೋಟಲಿ ನಮ್ಮ ಬಿಲ್ಡಿಂಗಲ್ಲಿ ಮನೆ ಕಟ್ಟಿ ಒಂದು 4 ಮನೆ ಕಟ್ಬೋದು, 5 ಮನೆ ಕಟ್ಬೋದು, ಅಥವಾ ಆಫೀಸ್ ಕಟ್ಬೋದು. ಏನೇ ಮಾಡಿದ್ರು ಟೋಟಲಿ ಸಮ ಬರಬೇಕು.
ಓಕೆ, ಆ ರೀತಿ ಬಾಗಿಲುಗಳನ್ನ ಇಡಬೇಕು. ಮತ್ತೆ ಇವಾಗ ಕಿಟಕಿಗಳು ಅಷ್ಟೇ, ಕಿಟಕಿಗಳು ಸಹ ಸಮ ಇರಬೇಕು. ಓಕೆ, ಅದನ್ನು ನಾವು ಇವಾಗ ಎಲ್ಲ ಕ್ಲೀನಾಗಿ ಕಟ್ಟಿರ್ತೀವಿ, ಒಂದು ಕಿಟಕಿ ಕಮ್ಮಿ ಇರುತ್ತೆ, ಎಲ್ಲಾದರೂ ಒಂದು ಚಿಕ್ಕ ಕಿಟಕಿಯನ್ನು ಕಟ್ಟಿ ಅದನ್ನು ಸಮ ಮಾಡ್ಕೋಬೋದು. ಬಾಗಿಲು ಅದೇ ರೀತಿ ಮಾಡ್ಕೋಬೇಕು. ಯಾವಾಗಲೂ ಎರಡು ಬಾಗಿಲು ನೆಕ್ಸ್ಟು ಎದುರುಗಡೆ ಇನ್ನೊಂದು ಬಾಗಿಲು ಬರಬಾರ್ದು. ಅಂದರೆ ಕೆಲವ್ರ ಮನೇಲಿ ಇಲ್ಲಿಂದ ಎಷ್ಟು ದೂರ ಇರುತ್ತೋ ಲೈನಾಗಿ ಬರೀ ಬಾಗಿಲುಗಳು, ಆ ರೀತಿ ಮಾಡ್ಕೋಬಾರ್ದು. ಆ ರೀತಿ ಮಾಡಿದಾಗ ಏನಾಗುತ್ತೆ, ಸಾಲಗಳು ಜಾಸ್ತಿ ಆಗುತ್ತೆ, ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳಗಳು ಜಾಸ್ತಿ ಆಗ್ತಾಯಿರುತ್ತೆ. ಸೊ ಅದನ್ನು ನೀವು ಎರಡು ಬಾಗಿಲು ಆದಮೇಲೆ ನೆಕ್ಸ್ಟು ಬೇರೆ ಸೈಡು ಬಾಗಿಲು ಬರೋ ಹಾಗೆ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್ ಶಿವಕುಮಾರ್ ಅಂತ. ಯಾವರಿಂದ ಕಾಲ್ ಮಾಡ್ತಿದ್ರ? ಚಾಮರಾಜನಗರದಿಂದ. ಮಾತಾಡಿ ಸರ್, ಮೇಡಮ್ ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ಹಲೋ, ಹಾಂ ನಮಸ್ತೆ ಹೇಳಿ. ಮೇಡಮ್ ಈಗ ನೀವು ಹೇಳ್ತೀರಾ ಇವಾಗ ಪಶ್ಚಿಮಕ್ಕೆ ನೈಋತ್ಯಕ್ಕೆ ಖಾಲಿ ಜಾಗ ಬಿಡಬಾರ್ದು ಅಂತ. ಈಗ ಪೂರ್ವಕ್ಕೆ ಸೈಟ್ ಇದ್ರೆ ಓಕೆ. ಓಕೆ, ಈಗ ಹಿಂಭಾಗ, ಈಗ ಗವರ್ಮೆಂಟ್ ಅವರು ಹೆಂಗೆ ಸೈಟ್ ಅಲಾಟ್ ಮಾಡಿರ್ತಾರೆ ಅಂದ್ರೆ ಮನೆ ಹಿಂಭಾಗಕ್ಕೂ ಲೈನ್ ಇರುತ್ತೆ. ಹೌದು, ಅಲ್ಲೂ ಫುಲ್ ಫಿಲ್ಅಪ್ ಆಗಿರುತ್ತೆ. ಆಯ್ತೇ, ಇವಾಗ ಅವಾಗ ನಾವು ಹೆಂಗ್ ಕಟ್ಬೇಕು ಅಂತ ಅಂತಂದ್ರೆ, ಇವಾಗ ನಿಮ್ಮ ಹೆಸರಲ್ಲಿ ಇರ್ತಕ್ಕಂತ ಜಾಗ ಅಂದ್ರೆ, ಇವಾಗ ನಮ್ಮ ಹೆಸರಲ್ಲಿ ಎಷ್ಟು ಜಾಗ ಇದೆ ಆ ಜಾಗದಲ್ಲಿ ನಾವು ಉತ್ತರಕ್ಕಾಗ್ಲಿ ಪೂರ್ವಕ್ಕಾಗ್ಲಿ ಕಟ್ಬಾರ್ದು. ನಾವು ಫಸ್ಟು ನೈಋತ್ಯನ ಫಿಲ್ಅಪ್ ಮಾಡ್ಕೊಂಡು ಬರಬೇಕು. ಇವಾಗ ನಿಮ್ಮ ಹಿಂದೆ ಸೈಟು ಬೇರೆಯವ್ರ ಹೆಸರಲ್ಲಿ ಇರುತ್ತಲ್ಲ, ಅದು ಅವ್ರಿಗೆ ಸಂಬಂಧಪಡುತ್ತೆ, ಅಲ್ಲಿ ಕಟ್ಟಿದ್ರದು ನಿಮಗೆ ಸಂಬಂಧಪಡಲ್ಲ. ಅಲ್ಲಲ್ಲ, ಗೊತ್ತಾಯ್ತು ಮೇಡಮ್, ಅದೆಲ್ಲ ಹೇಳ್ತಾರದು ನಾನು. ಹೇಳಿ. ಈಗ ನಮ್ಮ ಮನೆ ಹಿಂಭಾಗಕ್ಕೆ ಬೇರೆ ಮನೆ ಇದೆ. ಈಗ ನಂದು ಪಶ್ಚಿಮಕ್ಕೆ ಇದೆ ಅನ್ಕೊಳ್ಳಿ. ಹೌದು, ಪಶ್ಚಿಮಕ್ಕೆ ರೋಡ್. ಓಕೆ, ಆಯ್ತೇ. ಈಗ ಪೂರ್ವಕ್ಕೆ ಮನೆ ಹಿಂಭಾಗ, ನಮ್ಮ ಮನೆ ಹಿಂಭಾಗ ಇನ್ನೊಂದು ಮನೆ ಕಟ್ಬಿಟ್ಟಿದ್ದಾರೆ ಆಲ್ರೆಡಿ. ಈಗ ಹೆಂಗ್ ಜಾಗ ಬಿಡ್ಬೇಕು ಅಂತ, ಪೂರ್ವಕ್ಕೆ ಉತ್ತರಕ್ಕೆ ಜಾಗ ಹೆಂಗ್ ಬಿಡ್ಬೇಕು ಅಂತ. ಓಕೆ, ಒಳ್ಳೆ ಕ್ವಶನ್ ಕೇಳಿದ್ರಿ, ಅರ್ಥ ಆಯ್ತು. ಹೌದು, ಕರೆಕ್ಟ್. ಇವಾಗ ಪಶ್ಚಿಮದ ಫೇಸಿಂಗ್ ಇರೋರು ಯಾವ ರೀತಿ ನಾವು ಪೂರ್ವಕ್ಕೆ ಉತ್ತರಕ್ಕೆ ಜಾಗ ಬಿಡೋದು ಅಂತ, ಪೂರ್ವಕ್ಕೆ ಉತ್ತರಕ್ಕೆ ಜಾಗ ಬಿಟ್ರೆ ಪಾಪ ಅವ್ರಿಗೆ ಅರ್ಧ ಸೈಟೇ ಹೊರಟೋಗುತ್ತೆ. ಮಿಡ್ಲ್ ಕ್ಲಾಸ್ ಪೀಪಲ್. ಹೌದೌದು, ಈಗ ಇಪ್ಪತ್ತು ಮೂವತ್ತು ಸೈಟ್ ಕೌಂಟ್ ಆಗುತ್ತೆ. ಹೌದೌದು, ಒಂದು ಇಂಚುನು ಜಾಗ ಬಿಡಕ್ ಆಗಲ್ಲ ಬೆಂಗಳೂರಲ್ಲಿ. ಸೊ ಏನ್ ಮಾಡ್ಬೇಕು, ಅವಾಗ ಪಶ್ಚಿಮದ ಕಡೆ ರೋಡ್ ಇದ್ದಾಗ ಪಶ್ಚಿಮ ವಾಯುವ್ಯ ಎಂಟ್ರೆನ್ಸ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಪಶ್ಚಿಮದ ಕಡೆಗೆ ಪಶ್ಚಿಮ ವಾಯುವ್ಯ ಪಾಸಿಟಿವ್ ಪ್ಲೇಸ್ ಆಗುತ್ತೆ. ಇವಾಗ ಪೂರ್ವದ ಕಡೆ ರೋಡ್ ಇದ್ದಾಗ ಏನಾಗುತ್ತೆ, ಪೂರ್ವ ಈಶಾನ್ಯನ ನಾವು ಎಂಟ್ರೆನ್ಸ್ ಮಾಡ್ಕೋತೀವಿ. ಉತ್ತರದ ಕಡೆ ರೋಡ್ ಇರೋರು ಏನ್ ಮಾಡ್ತಾರೆ, ಉತ್ತರ ಈಶಾನ್ಯನ ಎಂಟ್ರೆನ್ಸ್ ಮಾಡ್ಕೋತಾರೆ. ಸೊ ಪಶ್ಚಿಮದ ಸೈಟ್ ಇರೋರು ಪಶ್ಚಿಮ ವಾಯುವ್ಯದಿಂದ ಎಂಟ್ರೆನ್ಸ್ ಮಾಡ್ಕೋಬೇಕು. ಅವರೇನು ಮತ್ತೆ ಪೂರ್ವಕ್ಕೆ ಜಾಗ ಬಿಡೋದು ಮತ್ತೆ ದಕ್ಷಿಣ ಆಗೋದಿಲ್ಲ, ಆ ರೀತಿ ಬೇಡ. ಇವಾಗ ಏನಾಗಿದೆ ಅಂದ್ರೆ, ಓಕೆ, ಎಲ್ರಿಗೂ ಗೊತ್ತಾಗಿರೋದೇನು, ಪೂರ್ವ ಪೂರ್ವ ಈಶಾನ್ಯ ಒಳ್ಳೇದು, ಉತ್ತರ ಉತ್ತರ ಈಶಾನ್ಯ ಒಳ್ಳೇದು ಅಂತ. ಬಟ್ ದಕ್ಷಿಣಕ್ಕೆ ಯಾವ್ದು ಒಳ್ಳೇದು ಅನ್ನೋದು ರೂಢಿ ಬಂದಿಲ್ಲ. ಅಂತಂದ್ರೆ ಈಗ ದಕ್ಷಿಣದ ಕಡೆ ರೋಡ್ ಇರೋರು ದಕ್ಷಿಣ ಆಗ್ನೇಯನ ಎಂಟ್ರೆನ್ಸ್ ಮಾಡ್ಕೋಬೇಕು, ಪಶ್ಚಿಮದ ರೋಡ್ ಇರೋರು ಪಶ್ಚಿಮ ವಾಯುವ್ಯದ ಕಡೆ ಎಂಟ್ರೆನ್ಸ್ ಬಾಗಿಲು ಇಡಬೇಕು. ಅದನ್ನು ನಮ್ಗೆ ಈಶಾನ್ಯದಷ್ಟೇ ಪವರ್ ಇರುತ್ತೆ. ಸೊ ಆ ರೀತಿ ಮಾಡ್ಕೋಬೇಕು, ಅವಾಗ ನಿಮ್ಗೆ ಜಾಗನೂ ವೇಸ್ಟ್ ಆಗಲ್ಲ, ಮತ್ತೆ ವಾಸ್ತು ಪ್ರಕಾರ 27 ನಕ್ಷತ್ರ 12 ರಾಶಿಯವ್ರಿಗೂ ಆಗ ಬರುತ್ತೆ. ಏನು ಬಿಡಂಗಿಲ್ಲ, ನಾವು ಎಂಟ್ರೆನ್ಸ್ ಪಾಸಿಟಿವ್ ಮಾಡ್ಕೊಂತೀವಲ್ಲ, ಅಲ್ಲಿ ಪೂರ್ವ ಈಶಾನ್ಯದಲ್ಲಿ ಎಷ್ಟು ಪವರ್ ಇರುತ್ತೋ ಅದೇ ರೀತಿ ನಮ್ಗೆ ಪಶ್ಚಿಮ ವಾಯುವಿಗೂ ಇರುತ್ತೆ. ಸೊ ಆ ಕಡೆ ಎಂಟ್ರೆನ್ಸ್ ಮಾಡ್ಕೊಳ್ಳಿ, ಮತ್ತೆ ಈಶಾನ್ಯದಲ್ಲಿ ಸಂಪು ಬರೋ ಹಾಗೆ ಮಾಡ್ಕೊಳ್ಳಿ. ಅಲ್ಲಿ ಇದು ಟಾಯ್ಲೆಟ್ಸ್ ಇಡೋದು ಬೇಡ ಈಶಾನ್ಯದಲ್ಲಿ. ಹೌದು, ಈಶಾನ್ಯದಲ್ಲಿ ಟಾಯ್ಲೆಟ್ಸ್ ಇಡೋದು ಬೇಡ. ಪಶ್ಚಿಮದ ಕಡೆ ಫೇಸಿಂಗ್ ಇರೋರು ಏನ್ ಮಾಡ್ಬೇಕು, ದಕ್ಷಿಣಕ್ಕೆ ಬಾತ್ರೂಮ್ ಇಡಬೇಕು. ಇನ್ನು ದೇವ್ರ ಮನೆಯನ್ನು ಸ್ನಾನದ ಮನೆ ಟಾಯ್ಲೆಟ್ ಎಲ್ಲಿ ಬರ್ಬೇಕು ಮೇಡಮ್? ಅದೇ ದೇವ್ರ ಮನೆ ಬಂದು ನಿಮ್ಗೆ ದೇವ್ರ ಮಕ್ಕ ದಕ್ಷಿಣ ನೋಡಬಾರ್ದು. ಇನ್ ಎಲ್ಲಾ ದಿಕ್ಕಲ್ಲೂ ನಾವು ನೋಡೋ ಹಾಗೆ ದೇವ್ರ ಮನೆನ ಇಡ್ಬೋದು. ಅಲ್ಲ, ಅದು ಯಾವ ದಿಕ್ಕಲ್ಲಿ ಇಡಬೇಕು ಅಂತ, ದೇವ್ರ ಮನೆ ಪಶ್ಚಿಮದ ಕಡೆ ಫೇಸಿಂಗ್ ಇರೋರಾ? ಪಶ್ಚಿಮದ ಕಡೆ ಇರೋರು ಉತ್ತರ ಪೂರ್ವಕ್ಕೆ ಇಡ್ಬೋದು ದೇವ್ರ ಮನೆ, ಮತ್ತೆ ದಕ್ಷಿಣದ ಕಡೆಗಿಟ್ರೆ ಉತ್ತರ ನೋಡುತ್ತೆ ದೇವ್ರು, ಅದು ಇಡ್ಬೋದು. ಮತ್ತೆ ಅಗ್ನಿ ಮೂಲೆ ಕಡೆ ಜಾಗ ಇದ್ರೆ ಅಲ್ಲೂ ಇಡ್ಬೋದು ಉತ್ತರ ನೋಡೋ ಹಾಗೆ.
ಅಥವಾ ಪೂರ್ವ ನೋಡೋ ಹಾಗೆ ಇಡಬಹುದು. ಸ್ನಾನದ ಮನೆ ಬಂದು ನಿಮ್ಗೆ ಪಶ್ಚಿಮದ ಕಡೆ ಎಂಟ್ರೆನ್ಸ್ ಇದ್ದಾಗ ಏನಾಗುತ್ತೆ, ನಿಮ್ಗೆ ವಾಯುವ್ಯ ಸಿಗೋದಿಲ್ಲ ಟಾಯ್ಲೆಟ್ ಇಡಕ್ಕೆ. ಅವಾಗ ಏನ್ ಮಾಡ್ಬೇಕು, ದಕ್ಷಿಣದ ಕಡೆ ಇಡ್ಬೇಕು. ದಕ್ಷಿಣ ಟಾಯ್ಲೆಟ್ ಇಡ್ಬೋದು. ನೈಋತ್ಯನಾ? ಬೇಡ ಬೇಡ, ನೈಋತ್ಯಕ್ಕೆ ಹೋಗೋದ್ ಬೇಡ. ದಕ್ಷಿಣ ಅಂತಂದ್ರೆ ನೈಋತ್ಯ ಆ ಕಡೆ ಮೂಲೆ ಆಯ್ತು, ಮಧ್ಯಕ್ಕೆ. ಇವಾಗ ಒಂದು 20-30 ಅಡಿ ಇದ್ರೆ 15 ಅಡಿಗೆ ದಕ್ಷಿಣ ಅಂತ ಹೇಳ್ತೀವಿ, 5-5 ಅಡಿ. ಅಲ್ಲಿ ನಾವು ಬಾತ್ರೂಮ್ಸ್ ನ ಇಡ್ಬೋದು. ಅಂದ್ರೆ ಮನೆ ಒಳಗಡೆ ಹಾಲು ಮಿಡ್ಲ್? ಹೌದೌದು ಹೌದೌದು, ನಿಮ್ಗೆ ಹಾಲು ವಾಯುವಿದ ಕಡೆ ಬಂದ್ಬಿಡುತ್ತೆ. ಅದಾದ್ಮೇಲೆ ದಕ್ಷಿಣ ಸಿಗುತ್ತೆ ನಿಮ್ಗೆ. ಹೌದೌದು. ಈಗ ನಾನು ಏನಕ್ಕೆ ಇಷ್ಟೆಲ್ಲ ಕೇಳಿದೆ ಅಂದ್ರೆ ಮೇಡಮ್, ತಪ್ಪ ತಿಳ್ಕೊಬೇಡಿ, ಇಲ್ಲ ಇಲ್ಲ ಹೇಳಿ, ಪಶ್ಚಿಮ ಸೈಟ್ ಇರೋರು ಪಶ್ಚಿಮದ ರೋಡ್ ಇರೋರಿಗೆ ಹೌದು ಸುಮಾರು ಜನಕ್ಕೆ ಈಗ ಗೊಂದಲ ಇರುತ್ತೆ ಪಾಪ. ಹೌದೌದು. ಏನ್ ಮಾಡ್ತಾರೆ ಅಂದ್ರೆ, ಎಷ್ಟು ಚಿಕ್ಕ ಸೈಟ್ ಇದ್ರು ಪೂರ್ವನು ಓಣಿ ಬಿಟ್ಟು ಉತ್ತರನು ಓಣಿ ಬಿಟ್ಟು ಚಿಕ್ಕ ಜಾಗದಲ್ಲಿ ಮನೆ ಮಾಡ್ಕೊಂಡಿರ್ತಾರೆ. ಹೌದು, ಅಷ್ಟು ಜಾಗ ವೇಸ್ಟ್ ಅಲ್ವಾ? ನನ್ನ ಪ್ರಕಾರ 20-30 ಸೈಟ್ ಅಲ್ಲೂ ವಾಸ್ತು ಮಾಡ್ಬೋದು, ಖಂಡಿತ ಮಾಡ್ಬೋದು. 10-15 ಅಡಿಗೂ ವಾಸ್ತು ಕರೆಕ್ಟ್ ಆಗಿ ಬರೋ ಹಾಗೆ ಮಾಡ್ಕೋಬಹುದು. ಯಾವ ಫೇಸಿಂಗ್ ಅರ ಇರ್ಲಿ, ನಾವು ಅಲ್ಲಿ ಯಾವ ರೀತಿ ವಾಸ್ತು ಪ್ರಕಾರ ಕಟ್ಬೇಕು ನಮ್ಮ ಹತ್ರ ಪ್ಲಾನ್ ಮಾಡಿಸ್ಕೊಂಡು ಕಟ್ಬೋದು, ಏನ್ ತೊಂದ್ರೆ ಇಲ್ಲ. ವಾಸ್ತು ಡಾಮಿನೇಟ್ ಮಾಡುತ್ತೆ ತಾನೇ 20-30 ಸೈಟ್ ಅಲ್ಲೂ, ಇಲ್ಲ ಪರ್ಟಿಕ್ಯುಲರ್ ಆಗಿ ದೊಡ್ಡ ಸೈಟ್ ಅಲ್ಲೇ? ಇಲ್ಲ ಇಲ್ಲ ಇಲ್ಲ, 20-30 ವಾಸ್ತು ಪ್ರಕಾರ ಕನ್ಸ್ಟ್ರಕ್ಟ್ ಮಾಡ್ಬೋದು. ಕರೆಕ್ಟ್, 100%. ಇದೆಲ್ಲ ಸೈನ್ಸ್ ಅಲ್ವಾ, ನಾವು ಕರೆಕ್ಟ್ ಆಗಿ ಮಾಡಿದಾಗ ವರ್ಕ್ ಆಗೇ ಆಗುತ್ತೆ. ಹೌದೌದು ಮೇಡಮ್, ಅದಕ್ಕೆ ಎಲ್ಲರಿಗೂ ಒಂದು ಗೊತ್ತಾಗ್ಲಿ ಒಂದು ಇದರಲ್ಲಿ. ಓಕೆ ಸರ್, ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಓಕೆ, ಧನ್ಯವಾದಗಳು ಶಿವಕುಮಾರ್ ಕರೆ ಮಾಡಿದಕ್ಕೆ. ನಿಮ್ಮ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಸೊ ಕಂಪ್ಲೀಟ್ ಆಗಿ ಎಲ್ರಿಗೂ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ಕೇಳಿದ್ರು ಅಂತ ಹೇಳ್ಬೋದಲ್ವಾ ಮೇಡಮ್. ಅಂತಂದ್ರೆ ಇವರು ಪಶ್ಚಿಮದ ಫೇಸಿಂಗ್ ಇದ್ದಾಗ ಎಲ್ರಿಗೂ ಅದೇ ರೂಢಿ ಆಗಿದೆ. ಇವಾಗ ಪೂರ್ವನೇ ಬಿಡ್ಬೇಕು ಮೇಡಮ್. ಇನ್ನೊಬ್ರು ಕಾಲರ್ ಇದಾರೆ. ಹಲೋ ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಅನಸೂಯ ಅಂತ. ಮೇಡಮ್ ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರು. ಮಾತಾಡಿ ಮೇಡಮ್, ಇದರ ಪ್ರಶ್ನೆ ಕೇಳಬಹುದು. ನಮಸ್ತೆ ಮೇಡಮ್. ನಮಸ್ತೆ ಹೇಳಿ. ನಮ್ಮದು ಮನೆ ಇದು ಡೂಪ್ಲೆಕ್ಸ್ ಮನೆ ಮಾಡ್ಕೊಂಡಿದ್ವಿ. ಓಕೆ. ಉತ್ತರದ ಕಡೆಗೆ ಬಾಗಿಲು ಇಟ್ಕೊಂಡಿದೆ. ಬಾಗಿಲು ಇಟ್ಕೊಂಡ್ಲೇ ಸ್ಟೇರ್ ಕೇಸ್ ಹೋಗುತ್ತೆ ಡೂಪ್ಲೆಕ್ಸ್ ಮನೆಗೆ. ಅದು ಇರಬಾರ್ದು ಅಂತ. ಹೌದಾ? ಅಂದ್ರೆ ಮೆಟ್ಲನ್ನು ಉತ್ತರಕ್ಕೆ ಹಾಕ್ಬಿಟ್ಟಿದ್ರಾ? ಮೆಟ್ಲೂ ಅಂದ್ರೆ ಪೂರ್ವದ ಕಡೆಯಿಂದ ಹತ್ತೋ ತರ ಮಾಡ್ಕೊಂಡಿದೀವಿ. ಇವಾಗ ಮೈನ್ ಡೋರ್ ಯಾವ ಕಡೆ ಇಟ್ಕೊಂಡಿದ್ರಾ? ಉತ್ತರ ಉತ್ತರಕ್ಕಿದೆ ಮೇಡಮ್. ಉತ್ತರಕ್ಕಿದೆ. ಸ್ಟೇರ್ ಎಲ್ಲ ಹಾಕಿದ್ರ ಅಲ್ಲಿ ಸ್ಟೇರ್ ಕೇಸ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಾವು ಹೊರಗೆ ಹೋಗಿ ಪಶ್ಚಿಮಕ್ಕೆ ಮುಖ ಮಾಡ್ಕೊಂಡು ಹತ್ತುತ್ತೀವಿ. ಪಶ್ಚಿಮಕ್ಕೆ ಮುಖ ಮಾಡ್ಕೊಂಡು ಸ್ಟೇರ್ ಹತ್ತುತ್ತೀರಾ? ಹೌದು. ಓಕೆ, ಅಂತಂದ್ರೆ ಅದು ಪಶ್ಚಿಮದ ಕಡೆ ಸ್ಟೇರ್ ಸ್ಟಾರ್ಟ್ ಆಗುತ್ತಾ ಅಥವಾ ಉತ್ತರ ಕಡೆಯಿಂದಾನೇ ಸ್ಟಾರ್ಟ್ ಆಗ್ಬಿಡುತ್ತಾ? ಇಲ್ಲ ಇಲ್ಲ, ಸ್ಟಾರ್ಟ್ ಆಗುತ್ತೆ ಪಶ್ಚಿಮಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ, ಅಂದ್ರೆ ಯಾವಾಗ್ಲೂ ಸ್ಟೇರ್ ಕ್ಲಾಕ್ ವೈಸ್ ಮಾಡಿ, ಎಲ್ಲೇ ಮಾಡಿದ್ರೂ ಕ್ಲಾಕ್ ವೈಸ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ಪಾಸಿಟಿವ್ ಆಗಿ ಬರುತ್ತೆ. ಏನಿಲ್ಲ, ಕಟ್ಬಿಟ್ಟಿದ್ರೆ ನೀವು ಇನ್ಸ್ಟ್ರೂಮೆಂಟ್ ಹಾಕೊಂಡು ಕರೆಕ್ಟ್ ಮಾಡ್ಕೋಬಹುದು. ಹೌದೌದು, ಎಂಟ್ರೆನ್ಸ್ ಎಂಟ್ರೆನ್ಸ್ ಬಾಗ್ಲು ಎದುರುಗಡೆ ಸ್ಟೇರ್ ಕೇಸ್ ಸ್ಟಾರ್ಟ್ ಆಗ್ಬಾರ್ದು. ಆ ರೀತಿ ಇದ್ದಾಗ ಏನ್ ಮಾಡ್ಬೇಕು, ಪವರ್ ರೋಲ್ಸ್ ಅಂತ ಇನ್ಸ್ಟ್ರೂಮೆಂಟ್ ಇದೆ, ಅದನ್ನ ನೀವು ಆ ಎಂಟ್ರೆನ್ಸ್ ಮೆಟ್ಲ್ಗೆ ಅಳವಡಿಸ್ಕೊಂಡಾಗ ಏನಾಗುತ್ತೆ, ಆ ಒಂದು ನೆಗೆಟಿವಿಟಿ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನ ನೀವು ಆಫೀಸ್ಗೆ ಬಂದ್ರೆ ಹೇಗಿರುತ್ತೆ, ನೀವು ಯಾವ ರೀತಿ ಹಾಕ್ಬೇಕು ಹೇಳ್ತೀವಿ. ಸರಿ ಮೇಡಮ್. ಓಕೆ, ಸ್ಟಾರ್ಟ್ ಆಗೋದು ಪಶ್ಚಿಮಕ್ಕೆ ಪರವಾಗಿಲ್ಲ ಅಂದ್ರೆ ಮೈನ್ ಡೋರ್ ಎದುರುಗಡೆ ಮೆಟಲ್ ಇರಬಾರ್ದು ಅಷ್ಟೇ. ಹೌದೌದು, ಬಾಗಿಲು ತೆಗೆದ ಕೂಡ್ಲೇ ಗರ್ಭಸ್ಥಾನದಲ್ಲಾಗ್ಲಿ ಅಥವಾ ಮನೆಗೆ ಎದುರುಗಡೆ ಅಂದ್ರೆ ಬಾಗಿಲು ತೆಗೆದ ತಕ್ಷಣ ಸ್ಟೇರ್ ಇರಬಾರ್ದು. ಆಮೇಲೆ ದೇವ್ರ ಮನೆ ಎದುರುಗಡೆ ಸ್ಟೇರ್ ಬರಬಾರ್ದು. ಓಕೆ, ಧನ್ಯವಾದಗಳು ಅನ್ಸೂಯ ಅವರೇ ಕರೆ ಮಾಡಿದ. ಸೊ ಇನ್ನು ಈ ತರ ಡೂಪ್ಲೆಕ್ಸ್ ಮನೆಗಳು ಅಂತಂದ್ರೆ ಕಟ್ಟೋ ಏನು ಒಡೆಯೋ ಮಾತೇ ಇಲ್ಲ ಅಂತ ಏನಿಲ್ಲ, ಎಲ್ಲ ಇನ್ಸ್ಟ್ರೂಮೆಂಟ್ ಅಲ್ಲಿ ನಾವು ಕರೆಕ್ಟ್ ಮಾಡ್ಕೋಬಹುದು. ಇವಾಗ ವಾಸ್ತು ಅನ್ನೋದು ಸೈನ್ಸ್ ಆಗಿರೋದ್ರಿಂದ ಅಲ್ಲಿ ಯಾತಕ್ಕೋಸ್ಕರ ನಮ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಸೈಂಟಿಫಿಕ್ ಆಗಿ ಕಂಡುಹಿಡ್ದಿದ್ದಾರೆ. ಅಂದ್ರೆ ಅಲ್ಲಿ ಎಲ್ಲೇ ವಾಸ್ತು ದೋಷ ಇದ್ರು ಇನ್ಫ್ರಾರೆಡ್ ರೇಸ್ ಬರ್ತಾ ಇರುತ್ತೆ, ಆ ರೇಸ್ ಬರೋದ್ರಿಂದ ನಮಗ್ ತೊಂದರೆ ಆಗೋದು.
ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋ ಅಂತಹ ಇನ್ಸ್ಟ್ರೂಮೆಂಟ್ ಇರೋದ್ರಿಂದ ಅದು ನಲ್ಲಿಫೈ ಆಗುತ್ತೆ, ಆವಾಗ ನಮಗೆ ವಾಸ್ತು ದೋಷ ಇರೋದಿಲ್ಲ. ಓಕೆ, ಇನ್ನು ವಿಂಡೋ ಕಿಟಕಿಗಳು ಮತ್ತೆ ಬಾಗಿಲುಗಳು ಸಮನಾಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ನೆಕ್ಸ್ಟ್ ಇನ್ಯಾವ ಅಂಶ ನಾವು ಮೈಂಡ್ ಅಲ್ಲಿ ಅಂತಂದ್ರೆ, ಇವಾಗ ಸ್ಟೇರ್ ಕೇಸ್ ನ ಎಲ್ಲೆಲ್ಲಿ ಇಡಬಹುದು ಅಂತಂದ್ರೆ, ನಾವೀಗ ಪೂರ್ವದಿಂದ ಹಿಡಿದು ಉತ್ತರದ ತನಕ ನಾವೇನ್ ಮಾಡಬೇಕು, ನಮ್ಮ ಸೈಟ್ ಅಲ್ಲಿ ಒಂದು ಗೆರೆನ ಹಾಕೊಂಡ್ಬಿಡ್ಬೇಕು. ಅಂತಂದ್ರೆ ಇವಾಗ ಪೂರ್ವ ಅಂದಾಗ ಇವಾಗ ಒಂದು 30 ಅಡಿ ಇರುತ್ತೆ, 15 ಅಡಿ ಪಾಯಿಂಟ್ ಇಂದ ಉತ್ತರ ಒಂದು 30 ಅಡಿನೋ 40 ಅಡಿನೋ ಇರುತ್ತೆ, 20 ಫೀಟ್ ಅಲ್ಲಿ ತನಕ ಸ್ಟೇರು ಬರಬಾರ್ದು. ಅದನ್ನ ಬಿಟ್ಟು ಬೇರೆ ಎಲ್ಲಾದ್ರೂ ಸ್ಟೇರ್ ಹಾಕೋಬಹುದು, ಗರ್ಭಸ್ಥಾನದಲ್ಲಿ ಬರಬಾರ್ದು. ಓಕೆ, ಮತ್ತೊಬ್ರು ಕಾಲರ್ ಇದಾರೆ. ಹಲೋ, ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ಆಚರಣಿಂದ ಹರ್ಷ ಅಂತ ಮಾತಾಡ್ತಿರೋದು. ಮಾತಾಡಿ ಸರ್, ಮೇಡಮ್ ಇದಾರೆ, ಪ್ರಶ್ನೆ ಕೇಳಿ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಹೇಳಿ ಸರ್. ಮೇಡಮ್, ನಮ್ಮ ತಾಯಿಯವರು ಗವರ್ಮೆಂಟ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾರೆ ಟೆಂಪ್ರವರಿ ಆಗಿ. ಓಕೆ, ಅವ್ರದ್ದು ಸ್ವಲ್ಪ ಸಂಬಳದ್ದು ಅದು ತೊಂದರೆ ಆಗ್ತಿದೆ. ಹೇಳಿ, ಅದಕ್ಕೆ ಯಾವ ದಿಕ್ಕು ಅವ್ರಿಗೆ ಹೆಂಗೆ ವ್ಯವಸ್ಥೆ ಮಾಡಬಹುದು ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಅಗ್ನಿ ಮೂಲೆ ಕಡೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಾಗ ವಾಸ್ತು ಪ್ರಕಾರ ಅದು ಈ ರೀತಿ ತೊಂದರೆ ಆಗುತ್ತೆ. ಅಂದ್ರೆ ನೀವು ನಿಮ್ಮ ಮನೇಲಿ ಅಗ್ನಿ ಮೂಲೆಯಲ್ಲಿ ಏನು ಅಕಾಮಡೇಷನ್ ಮಾಡ್ಕೊಂಡಿದ್ದೀರಾ? ಬಾಡಿಗೆ ಮೇಡಮ್, ನಮ್ ಬಾಡಿಗೆ ಮನೇಲಿ ಇರೋದು. ಇರ್ಲಿ ಇರ್ಲಿ, ಅಲ್ಲಿ ಏನ್ ಅಕಾಮಡೇಷನ್ ಇದೆ? ಅಗ್ನಿ ಮೂಲೆ ಗೊತ್ತಿಲ್ಲ ನಮ್ಗೆ ಎಲ್ಲಿದೆ ಅಂತ. ಓಕೆ ಓಕೆ, ಅಂದ್ರೆ ನಿಮ್ಗೆ ಯಾವ ಫೇಸಿಂಗ್ ಇದೆ ಮನೆ? ನಮ್ದು ಪಶ್ಚಿಮಕ್ಕೆ ಇದೆ ಮೇಡಮ್. ಪಶ್ಚಿಮ ಫೇಸಿಂಗ್? ನೀವು ಮನೆ ಒಳಗಡೆ ಹೋದ್ರೆ ನಿಮ್ಮ ಬಲಗಡೆ ಏನೇನ್ ಮಾಡಿದಾರೆ ಅಕಾಮಡೇಷನ್? ಮೇಡಮ್, ಬಲಗಡೆ ರೂಮ್ ಇದೆ ಮೇಡಮ್, ಹೋಗ್ತಿದ್ದಂಗೆ ಸ್ಟಾರ್ಟಿಂಗ್. ಓಕೆ, ಅದಾದ್ಮೇಲೆ? ಅದಾದ್ಮೇಲೆ ಲೆಫ್ಟ್ ಸೈಡ್ ಅಲ್ಲಿ ಬಾತ್ರೂಮ್ ಮನೆ, ಮತ್ತೆ ಮುಂದೆ ಅಡಿಗೆ ಮನೆ ಇದೆ ಮೇಡಮ್ ಅಷ್ಟೇ. ಓಕೆ, ಅಂದ್ರೆ ಇವಾಗ ನೀವ್ ಹೇಳೋ ಪ್ರಕಾರ ನೋಡಿ, ಈಶಾನ್ಯದಲ್ಲಿ ಅಡಿಗೆ ಮನೆ ಬಂದಿದೆ. ಈಶಾನ್ಯದಲ್ಲಿ ಅಡಿಗೆ ಮನೆ ಬಂದಾಗ ಏನಾಗುತ್ತೆ, ಡೆವಲಪ್ಮೆಂಟ್ಸ್ ಅಲ್ಲಿ ತೊಂದರೆ ಆಗುತ್ತೆ, ಫೈನಾನ್ಷಿಯಲಿ ತೊಂದರೆ ಆಗುತ್ತೆ. ಅಂತಂದ್ರೆ ಇವಾಗ ನಿಮ್ಗೆ ಸರಿಯಾಗಿ ಅಲ್ಲಿ ಆಗ್ತಾ ಇಲ್ಲ ಕೆಲಸ ಕಾರ್ಯ ಮಾಡೋ ಕಡೆ ಅಂತಂದಾಗ ನಿಮ್ಗೆ ಈಶಾನ್ಯದೇ ಪ್ರಾಬ್ಲಮ್ ಆಗಿದೆ. ನೀವೇನ್ ಮಾಡ್ಬೇಕು, ನೀವು ನಮ್ಮ ಆಫೀಸ್ಗೆ ಬಂದ್ರೆ ಪವರ್ ಪಿರಮಿಡ್ ಅಂತ ಇನ್ಸ್ಟ್ರೂಮೆಂಟ್ ಇದೆ, ಅದನ್ನ ನೀವು ಈಶಾನ್ಯದಲ್ಲಿ ಅಳವಡಿಸ್ಕೊಳ್ಳಿ. ನೀವು ಮನೆ ಬಿಟ್ಟು ಬೇರೆ ಮನೆ ಬಾಡಿಗೆ ಹೋದಾಗ ಅದನ್ನ ತಗೊಂಡು ಅಲ್ಲಿ ಎಲ್ಲಿ ಫಾಲ್ಟ್ ಇದೆ ಅಂತ ನಮ್ಗೆ ಸ್ಕೆಚ್ ಹಾಕಿ ತೋರಿಸಿದಾಗ ನಾವು ಹೇಳ್ತೀವಿ, ಅಂತ ಕಡೆ ಅದನ್ನ ಯೂಸ್ ಮಾಡ್ಕೋಬಹುದು, ವೇಸ್ಟ್ ಆಗಲ್ಲ. ಇವಾಗ ನಾವು ಬಾಡಿಗೆ ಮನೇಲಿ ಇದ್ದವ್ರು ವಾಸ್ತು ಪ್ರಕಾರ ಮಾಡ್ಕೋಬೇಕು, ಯಾಕೆಂದ್ರೆ ಅಲ್ಲಿ ಚೆನ್ನಾಗಾದ್ರೆ ಅಲ್ವಾ ನಾವು ಸ್ವಂತ ಮನೆಗೆ ಹೋಗೋಕ್ಕಾಗೋದು. ಓಕೆ, ನಾವು ಎಲ್ಲಿ ವಾಸ ಮಾಡ್ತೀವಿ ಅಲ್ಲಿ ಫುಲ್ಲು ಪಾಸಿಟಿವ್ ರೇಸು ಬರ್ತಾ ಇರಬೇಕು, ಆ ಥರ ಮಾಡಿ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ ಸರ್. ಸೊ ಬಾಡಿಗೆ ಮನೇಲಿದ್ದೀವಿ ಅಂತ ಕೆಲವರು ಟೆನ್ಷನ್ನೇ ಬಿಟ್ಕೊಳ್ತಾರೆ, ಓನರ್ದ ಮನೆ ಅಲ್ವಾ, ನಾವು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ, ಆದರೆ ಸಮಸ್ಯೆ ಇವ್ರು ಎದುರಿಸ್ತಾ ಇರ್ತಾರೆ. 100% ನಾವು ಎಲ್ಲಿ ವಾಸ ಮಾಡ್ತೀವಿ ಅಲ್ಲಿ ಒಂದು ವಾಸ್ತುವಿನ ಫಲ ಏನಿರುತ್ತೆ ನಾವು ಅನುಭವಿಸ್ತಾ ಇರ್ತೀವಿ. ಅಂತಂದರೆ ಇವಾಗ ಸ್ಥಾನಬಲ ಅನ್ನೋದು ಅಷ್ಟು ಮುಖ್ಯ. ಇವಾಗ ಏನು ಮಾಡ್ತೀವಿ, ಎಲ್ಲ ಕಡೆನೂ ಶ್ರೀನಿವಾಸನ ದೇವಸ್ಥಾನಗಳು ಇರುತ್ತೆ, ಬಟ್ ತಿರುಪತಿಗೆ ಯಾಕೆ ಹೋದಾಗ ಒಳ್ಳೇದಾಗುತ್ತೆ ಅಂದರೆ ಅಲ್ಲಿ ಸ್ಥಾನಬಲ ಆ ರೀತಿ ಇದೆ. ಇವಾಗ ನಾವು ತಿರುಪತಿಗೆ ಹೋದಾಗ ಏನಾಗುತ್ತೆ, ನಮ್ಮ ನೆಗೆಟಿವ್ಸ್ ಎಲ್ಲ ಹೊರಟೋಗುತ್ತೆ. ಯಾವಾಗಲೂ ಅಷ್ಟೇ, ತಿರುಪತಿಗೆ ಹೋದಾಗ ಒಂದು ದಿವಸ ಹಾಲ್ಟ್ ಆಗಬೇಕು. ಅಂದರೆ ಯಾರೇ ಹೋಗಲಿ ಒಂದು ದಿವಸ ಹಾಲ್ಟ್ ಆದಾಗ ಏನಾಗುತ್ತೆ, ನಮ್ಮ ನೆಗೆಟಿವ್ ಆರ್ ಆಫ್ ಪವರ್ ಎಲ್ಲ ನಲ್ಲಿಫೈವ್ ಆಗಿಬಿಡುತ್ತೆ. ಓಕೆ, ಅಂತಂದರೆ 7 ಚಕ್ರಗಳಿಂದ ಬರ್ತಕ್ಕಂಥ ಶಕ್ತಿ ಎಲ್ಲ ರಂಧ್ರಗಳಾಗ್ಬಿಟ್ಟಿರುತ್ತೆ ಈ ನೆಗೆಟಿವ್ಸ್ ಎಲ್ಲ ಸೇರಿಕೊಂಡು, ಅದೆಲ್ಲನೂ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಮತ್ತೆ ನಾವು ಬಂದಮೇಲೆ ಒಂದು 15 ದಿವಸ, ಒಂದು 20 ದಿವಸ ನೀವು ಏನೇ ಕೆಲಸ ಮಾಡಿ ಚೆನ್ನಾಗಾಗ್ತಾ ಇರ್ತದೆ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್ ನಮಸ್ಕಾರ, ತಮ್ಮ ಹೆಸರು? ಮಾ, ನನ್ನ ಹೆಸರು ಗೀತಾ ಅಂತ. ಸ್ವಲ್ಪ ಜೋರಾಗಿ ಮಾತಾಡಿ. ನನ್ನ ಹೆಸರು ಗೀತಾ. ಗೀತಾ ಮಾತಾಡಿ, ಮೇಡಮ್ ಇದ್ದಾರೆ, ಪ್ರಶ್ನೆ ಕೇಳ್ಬೋದು. ಮೇಡಮ್ ನಮಸ್ತೆ. ನಮಸ್ತೆ ಹೇಳಿ ಮಾ. ನಮ್ಮ ಮನೆ ಆಲ್ರೆಡಿ ಕಟ್ಬಿಟ್ಟಿದೀವಿ. ದಕ್ಷಿಣದ ಕಡೆಗೆ ಬಾಕ್ಲಿದೆ. ಓಕೆ, ಒಳಗಡೆ ಬರ್ತಾ ರೈಟ್ ಸೈಡ್ಗೆ ಬಚ್ಲು ಮನೆ ಬರುತ್ತೆ, ಮತ್ತೆ ಬಾತ್ರೂಮ್ ಬರುತ್ತೆ. ಅದ್ರ ಪಕ್ಕದಲ್ಲೇ ಅಡಿಗೆ ಮನೆ ಇದೆ, ಅದ್ರ ಪಕ್ಕ ಸೊಂಪು ಬರುತ್ತೆ. ಅಲ್ಲೇನೆ ಒಂದು ಚಿಕ್ಕದಾಗಿ ಗೂಡ್ ತರ ದೇವ್ರ ಮನೆ ಮಾಡಿದೀವಿ, ಅಂದ್ರೆ ಕೆಳಗಡೆ ಇಟ್ಟಿಲ್ಲ ದೇವ್ರು. ಗೂಡಲ್ಲಿ ಇಟ್ಟಿದ್ದೀರಾ? ಗೂಡಲ್ಲಿ ಇಟ್ಕೊಂಡಿದೀವಿ. ಮತ್ತೆ ಇದ ಕಡೆ ಫಸ್ಟ್ ಅಂದ್ರೆ ಲೆಫ್ಟ್ ಸೈಡ್ಗೆ ಹಾಲ್ ಬರುತ್ತೆ, ಮತ್ತೆ ಒಂದ್ ಎದುರುಗಡೆ ಒಂದ್ ರೂಮ್ ಬರುತ್ತೆ, ಅಷ್ಟೇ. ಅಷ್ಟಿದೆ ಮನೆ. ಓಕೆ ಓಕೆ, ಅಂದ್ರೆ ಅದ್ರಲ್ಲಿ ಹೆಂಗೆ ಮೇಡಮ್, ಅದು ಯಾರಾದ್ರೂ ನೋಡಿದ್ರೆ ವಾಸ್ತು ಸರಿ ಇಲ್ಲ ಅಂತಾರೆ. ಅಂದ್ರೆ ನೀವೇನ್ ಮಾಡಿದ್ದೀರಾ, ಅಗ್ನಿ ಮೂಲೆ ಕಡೆ ಬಾತ್ರೂಮ್ ಮಾಡ್ಬಿಟ್ಟಿದ್ರಾ? ನೀವು ಎಂಟ್ರೆನ್ಸ್ ಒಳಗಡೆ ಬಂದಾಗ ದಕ್ಷಿಣ ಒಳಗಡೆ ಇಲ್ಲ, ಬಾತ್ರೂಮ್ ಈಚೆ ಕಡೆ ಬಾತ್ರೂಮ್ ಇದೆ.
ಓಕೆ, ಬಚ್ಚಲು ಮನೆ ಬರುತ್ತೆ. ಅದೇ ಬಚ್ಚಲು ಮನೆನ ಯಾವಾಗ್ಲೂ ಅಗ್ನಿ ಮೂಲೆ ಕಡೆ ಮಾಡಬಾರ್ದು. ಯಾಕೆ ಅಂತಂದ್ರೆ ಅಲ್ಲಿ ಅಗ್ನಿ ತತ್ವ ಜಾಗ ಅಷ್ಟೇ ಮೇಡಮ್ ಇರೋದು. ಓಕೆ, ಒಂದು ಕೆಲಸ ಮಾಡಿ, ನೀವು ಅಲ್ಲಿ ಪವರ್ ಕ್ಯೂಬ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಸಿಗುತ್ತೆ ನಮ್ಮ ಹತ್ರ, ನೀವು ಆಫೀಸ್ಗೆ ಬಂದರೆ ಅದು ಹೇಗಿರುತ್ತೆ ಯಾವ ರೀತಿ ಅಳವಡಿಸ್ಬೇಕು ಹೇಳ್ತೀವಿ, ಅದನ್ನು ನಿಮ್ಮ ಒಂದು ಬಚ್ಚಲ್ ಮನೆಯಲ್ಲಿ ಹಾಕೋಬೇಕು. ಅವಾಗೇನಾಗುತ್ತೆ, ಆ ಒಂದು ನೆಗೆಟಿವ್ನ ಅದು ಪಾಸಿಟಿವಾಗಿ ಕನ್ವರ್ಟ್ ಮಾಡುತ್ತೆ. ಅಂದರೆ ಅದರೊಳಗಡೆ ನ್ಯಾಚುರಲ್ ಕೆಮಿಕಲ್ಸ್ ಹಾಕಿ ಮೌಲ್ಡ್ ಮಾಡಿರ್ತಾರೆ, ಅಲ್ಲಿ ಬರ್ತಕ್ಕಂಥ ಇನ್ಫ್ರಾರೆಡ್ ರೇಸ್ನ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುತ್ತೆ, ಆವಾಗ ನಿಮಗೆ ದೋಷ ಇರೋದಿಲ್ಲ. ಅಂದರೆ ಆ ರೀತಿ ಇದ್ದಾಗ ಏನಾಗುತ್ತೆ ಅಂದರೆ, ನಿಮಗೆ ಲೇಡೀಸ್ಗೆ ಹೆಲ್ತ್ ಪ್ರಾಬ್ಲಮ್ ಆಗೋದು, ಹೆಣ್ಮಕ್ಳಿಗೆ ಎಜುಕೇಷನಲ್ ಪ್ರಾಬ್ಲಮ್ ಆಗೋದು, ಆ ರೀತಿ ಆಗ್ತಾ ಇರುತ್ತೆ, ಫೈನಾನ್ಸ್ ಎಲ್ಲ ಸ್ಟ್ರಕ್ ಆಗೋದು. ಹಾಂ, ಸೊ ನೀವು ಬಂದು ಅದನ್ನು ತಗೊಳ್ಳಿ, ಖಂಡಿತ ಈ ಸಮಸ್ಯೆ ಬಗೆಹರಿಯುತ್ತೆ. ಮೇಡಮ್ ಮತ್ತೆ ಇನ್ನೊಂದು ಸಣ್ಣ ಪ್ರಾಬ್ಲಮ್, ಹೇಳಿ. ಮನೆ ಬಾಕ್ಲದು ಸ್ಟೇರ್ ಕೇಸ್ ಬರುತ್ತಲ್ವಾ, ಅದ್ರದ್ದು ಮುಂದೆ ಸ್ಪೇಸ್ ಬರುತ್ತಲ್ವಾ, ಸ್ಟೇರ್ ಕೇಸ್ ಹಿಂಗೆ ಟರ್ನ್ ಆಗ್ಲಿಕ್ಕೆ ಗ್ಯಾಪ್ ಬರ ದೊಡ್ಡದಾಗಿ ಇದ್ರ ತರ ಬರುತ್ತಲ್ಲ, ಅದು ಬಂದು ನಮ್ಮ ಮೇನ್ ಡೋರ್ ಮೇಲೆ ಇದೆ, ಅದರಿಂದ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಮೇಡಮ್? ಮೈನ್ ಡೋರ್ ಮೇಲೆ ಸ್ಟೇರ್ ಬರ ಲ್ಯಾಂಡಿಂಗ್, ಲ್ಯಾಂಡಿಂಗ್ ಅಲ್ಲಿದೆ, ಮತ್ತೆ ಅಲ್ಲಿಂದ ನೆಕ್ಸ್ಟ್ ಟರ್ನ್ ಆಗಿ ಮೇಲ್ಗಡೆ ಹೋಗುತ್ತೆ, ಅಂದ್ರೆ ಪೂರ್ವದ ಕಡೆಗೆ ಹೋಗುತ್ತೆ, ಪಶ್ಚಿಮದಿಂದ ಅಲ್ಲಿ ಲ್ಯಾಂಡ್ ಆಗಿ ಪೂರ್ವ ಕಡೆ ಹೋಗುತ್ತೆ. ಓಕೆ, ಪಶ್ಚಿಮದ ಕಡೆ ಆ ರೀತಿ ಲ್ಯಾಂಡ್ ಬಂದ್ರೆ ಪರವಾಗಿಲ್ಲ. ಆಮೇಲೆ ನಿಮ್ಮ ಮನೆ ದಕ್ಷಿಣದ ಎಂಟ್ರೆನ್ಸ್ ಅಲ್ವಾ? ಓಕೆ, ಬರ್ಬೋದು. ದಕ್ಷಿಣದ ಕಡೆ ಮೆಟ್ಲು ಮೇಲ್ಗಡೆ, ನೀವು ಒಳಗ್ ಬರ್ತಾ ಇದ್ದಂಗೆ ಮೆಟ್ಲದು ಸ್ಟೇರ್ ಇದು ಕಾಣಿಸುತ್ತೆ, ಲ್ಯಾಂಡಿಂಗ್ ಅಂತ. ಅಂದ್ರೆ ನಿಮ್ದು ದಿಕ್ಕೇ ತಪ್ಪಿದೆ, ದಕ್ಷಿಣ ಎಂಟ್ರೆನ್ಸ್ ತಪ್ಪಿದೆ. ನೀವಲ್ಲಿ ಏನ್ ಮಾಡ್ಬೇಕು? ಹೌದು, ದಕ್ಷಿಣದ ಬಾಗ್ಲು ಅದು ನೆಗೆಟಿವ್ ಪ್ಲೇಸ್, ಅದು ದಕ್ಷಿಣದ ಆಗ್ನೇಯದ ಬಾಗ್ಲು ಒಳ್ಳೆ ಪ್ಲೇಸ್ ಆಗುತ್ತೆ. ಸೊ ನೀವೇನ್ ಮಾಡ್ಬೇಕು, ನೀವು ಎಂಟ್ರೆನ್ಸ್ ಬಾಗಿಲ್ಗೆ ಒಂದು ಇನ್ಸ್ಟ್ರೂಮೆಂಟ್ ಹಾಕೊಳ್ಳಿ, ಮತ್ತೆ ನೀವಲ್ಲಿ ಬಚ್ಚಲ್ ಮನೆಗೆ ಒಂದು ಎರಡು ಇನ್ಸ್ಟ್ರೂಮೆಂಟ್ ನೀವು ಹಾಕೊಂಡಾಗ ಏನಾಗುತ್ತೆ, ಅಲ್ಲಿ ವಾಸ್ತುವಿನ ಬಲ ನಿಮ್ಗೆ ಬರುತ್ತೆ. ಓಕೆ ಮಾ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ ಗೀತಾ. ಮೇಡಮ್, ಇನ್ನು ಇವ್ರು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಹೇಳ್ಬಿಟ್ರು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗ್ಬಿಟ್ಟಿದೆ ಅಂತ. ಸೊ ಈ ತರ ಕ್ಲೈಂಟ್ಸ್ ಸಾಕಷ್ಟು ಬರ್ತಿರ್ತಾರೆ, ಅವ್ರಿಗೆಲ್ಲ ಯಾವ ತರ ಪರಿಹಾರಗಳು ಅಂತಂದ್ರೆ, ಯಾವಾಗ್ಲೂ ನಮ್ದು ಇರೋದೇ ವಿತೌಟ್ ಡೆಮಾಲಿಷನ್ ವಾಸ್ತು ಕರೆಕ್ಷನ್. ಮನೆ ಕಟ್ಟಾಗಿದ್ರೂ ಪರವಾಗಿಲ್ಲ, ಬಾಡಿಗೆ ಮನೆಯಲ್ಲಿ ಇದ್ರೂ ಪರವಾಗಿಲ್ಲ, ಅಲ್ಲಿ ಎಲ್ಲಿ ನೆಗೆಟಿವಿಟಿ ಇದೆ ಅಂತ ನಾವು ಸ್ಕ್ಯಾನರ್ ಅಲ್ಲಿ ಚೆಕ್ ಮಾಡ್ತೀವಿ, ಎಲ್ಲಿ ನೆಗೆಟಿವ್ ಇದೆ ಅವರೇ ನೋಡ್ಬೋದು. ಮತ್ತೆ ನಾವು ಇನ್ಸ್ಟ್ರೂಮೆಂಟ್ ಇಟ್ಮೇಲೆ ಅದು ಪಾಸಿಟಿವ್ ಆಗೋದು ಅವ್ರು ನೋಡ್ಬೋದು. ಓಕೆ, ಸೊ ಆ ಒಂದು ಇನ್ಸ್ಟ್ರೂಮೆಂಟ್ನ ಅಳವಡಿಸ್ಕೊಳ್ಳೋದ್ರಿಂದ ಅವ್ರಿಗೆ ಕಾಸ್ಮಿಕ್ ಪವರ್ ಬರುತ್ತೆ. ಓಕೆ ಮೇಡಮ್, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ಕಾರ, ಸುಹಾಸ್ ಅಂತ ಹುಬ್ಳಿಂತ್ರ ಮಾತಾಡಿ. ಸುಹಾಸ್ ಮೇಡಮ್, ಅದರ ಪ್ರಶ್ನೆ ಕೇಳಿ. ಹಲೋ, ಹೇಳಿ. ಹಲೋ, ನಾನು ಎಕ್ಸಾಮ್ ದಿವಸ ಇದ್ದದ್ದು ಎಲ್ಲ ಓದ್ಕೊಂಡಿದ್ದೆ, ಆದ್ರೆ ನೆನಪು ಬರುತ್ತಲ್ಲ ಅಲ್ಲಿ ಹೋಗಿದ್ರೆ. ಎಕ್ಸಾಮ್ದಾ? ಓಕೆ ಓಕೆ, ನೀವೇನ್ ಮಾಡ್ಬೇಕು, ಉತ್ತರಕ್ಕೆ ತಿರುಗಿ ಓದ್ಬೇಕು, ಉತ್ತರದ ಫೇಸಿಂಗ್ ಅಲ್ಲಿ ಓದಿ ಅಥವಾ ಪೂರ್ವದ ಕಡೆ ಫೇಸ್ ಮಾಡಿಕೊಂಡು ಓದಬೇಕು. ಓಕೆ, ಧನ್ಯವಾದಗಳು ಸುಹಾಸ್ ಕಾಲ್ ಮಾಡಿದ್ದಕ್ಕೆ. ಬಹುಶಃ ಎಲ್ಲ ಸ್ಟೂಡೆಂಟ್ಸ್ ಪ್ರಶ್ನೆ ಇದೆ ಆಗಿರುತ್ತೆ, ಎಕ್ಸಾಮಿನೇಷನ್ ಅಲ್ಲಿ ಹೋಗಿದ ತಕ್ಷಣ ಮರ್ತೋಗುತ್ತೆ. ಸೊ ಅದಕ್ಕಲ್ಲಿ ಕುತ್ಕೊಂಡು ಹೋದಾಗ ಆ ಬದಲಾವಣೆಗಳು, ಕಾನ್ಸಂಟ್ರೇಷನ್ ಚೆನ್ನಾಗಿ ಬರುತ್ತೆ. ಇವಾಗ ಅಗ್ನಿ ಮೂಲೆ ಕಡೆ ರೂಮ್ ಇದ್ದಾಗ ಅಲ್ಲಿ ಕೂತ್ಕೊಂಡು ನಾವು ಪೂರ್ವದ ಮಕ ಅಥವಾ ಉತ್ತರದ ಕಡೆ ಮಕ ಮಾಡಿಕೊಂಡು ಓದಬೇಕು. ಮತ್ತೆ ವಾಯುದಕ್ಕೆ ಎಲ್ಲರಿಗೂ ಮಕ್ಕಳಿಗೆಲ್ಲ ವಾಯುದಲ್ಲಿ ಒಂದು ರೂಮ್ ಮಾಡಿಬಿಡ್ತಾರೆ, ಚಿಲ್ಡ್ರನ್ಸ್ ರೂಮ್ ಅಂತ. ಅಲ್ಲಿದ್ದಾಗಲೂ ಅಷ್ಟೇ, ಉತ್ತರದ ಕಡೆ ಅಥವಾ ಪೂರ್ವದ ಕಡೆ ಟೇಬಲ್ ಹಾಕ್ಕೊಂಡು ಓದಿದಾಗ ನಿಮಗೆ ಮರ್ತೋಗಲ್ಲ, ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ರಾಧಾ ಅಂತ. ಯಾವ ಊರಿಂದ ಕಾಲ್ ಮಾಡ್ತಿದ್ರಾ? ರಾಧಾ ದಿನಕರ್. ಓಕೆ ಓಕೆ, ಮಾತಾಡಿ ಮೇಡಮ್, ಅದರ ಪ್ರಶ್ನೆ ಕೇಳಿ. ನಮಸ್ತೆ ಹೇಳಿ ಮಾ. ಪೂರ್ವದಿಂದ ಎಂಟ್ರೆನ್ಸ್ ಮೇಡಮ್, ಬಲ ಕಡೆಗೆ ಎರಡು ರೂಮ್ ಬರುತ್ತೆ. ಓಕೆ, ಆ ರೂಮ್ ಹಿಂದಕ್ಕೆ ಕಿಚನ್ ಬರುತ್ತೆ. ಓಕೆ, ಅದು ಹೇಗೆ ಅಂತ ಮೇಡಮ್? ಅಂತಂದ್ರೆ ಇವಾಗ ಡೋರ್ ತೆಗೆದ ತಕ್ಷಣ ಎದುರಿಗೆ ಒಂದು ಪೌಡರ್ ರೂಮ್ ಅಂತ ಬಂದು ಅದ್ರ ಹಿಂದೆ ಟಾಯ್ಲೆಟ್ ಬರುತ್ತೆ, ಅಟ್ಯಾಚ್ ಆಗಿದೆ. ಅಂದ್ರೆ ನೀವು ಹೇಳೋ ಪ್ರಕಾರ ಎರಡು ರೂಮ್ಸ್ ರೈಟ್ ಸೈಡ್ ಇರ್ಬೋದು, ಅಂದ್ರೆ ಈಶಾನ್ಯದ ಕಡೆ ಒಂದ್ ರೂಮ್ ಮಾಡಿದ್ದಾರೆ, ವಾಯುವಿದ ಕಡೆ ಒಂದ್ ರೂಮ್ ಮಾಡಿದ್ದಾರೆ, ಪೂರ್ವದಿಂದ ನೀವು ಒಳಗೋಗ್ತೀರಾ? ಓಕೆ, ಬಲಗಡೆಗೆ ಎರಡು ರೂಮ್ ಇದೆ, ಅದಾದ್ಮೇಲೆ ಅಡಿಗೆ ಮನೆ ಇರ್ಬೋದು. ಅಂದ್ರೆ ಫಸ್ಟ್ ಅಂದ್ರೆ ಕಾರ್ನರ್ ಅಂದ್ರೆ ವಾಯುವ್ಯ ಆಗುತ್ತೆ ನಿಮ್ಗೆ, ಅದು ವಾಯುವಿಕೆ ಅಡಿಗೆ ಮನೆ ಇರ್ಬೋದು. ಫಸ್ಟ್ ಪ್ರಿಫರೆನ್ಸ್ ಅಗ್ನಿ ಮೂಲೆ, ಅದು ಬಿಟ್ಟರೆ ವಾಯುವ್ಯ ಅಡಿಗೆ ಮನೆ ಮಾಡ್ಕೋಬಹುದು.
ಅಂದ್ರೆ ನೆಕ್ಸ್ಟ್ ನಿಮ್ಗೆ ಬಾತ್ರೂಮ್ ಮಾಡಿದಾರಲ್ಲ ಅದು ತಪ್ಪಾಗುತ್ತೆ. ಅಂತಂದ್ರೆ ನಿಮ್ಗೆ ಅಲ್ಲಿ ಬಾತ್ರೂಮ್ ಇರೋದ್ರಿಂದ ಎಕ್ಸ್ಪೆನ್ಸಸ್ ಜಾಸ್ತಿ ಆಗೋದು, ಮತ್ತೆ ರಿಲೇಶನ್ಸ್ ಎಲ್ಲ ಸ್ವಲ್ಪ ದೂರ ಆಗೋದು, ಅಂದ್ರೆ ನೀವು ಎಷ್ಟೇ ಒಳ್ಳೇದ್ ಮಾಡಿದ್ರು ನಿಮ್ಗೆ ಪ್ರತಿಫಲ ಇರೋದಿಲ್ಲ, ನೀವೇ ಕೆಟ್ಟವರಾಗ್ತೀರಾ. ಆ ರೀತಿ ಆಗ್ತಾ ಇರುತ್ತೆ. ಯಾವಾಗ್ಲೂ ನೈಋತ್ಯದಲ್ಲಿ ಟಾಯ್ಲೆಟ್ಸ್ ಬಂದಾಗ ಆ ಪ್ರಾಬ್ಲಮ್ಸು ಆಗ್ತಾ ಇರುತ್ತೆ. ಸೊ ನೀವಲ್ಲಿ ಪವರ್ ಬಾರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಸಿಗುತ್ತೆ, ಅದನ್ನು ಅಲ್ಲಿ ಅಳವಡಿಸ್ಕೊಳ್ಳಿ. ಒಂದು 2-3 ಮಂತ್ಸ್ ಆದಮೇಲೆ ನಿಮಗೆ ಅದರ ಪ್ರತಿಫಲ, ಒಳ್ಳೆ ಫಲ ಗೊತ್ತಾಗುತ್ತೆ. ಅದೇ ಲೆಫ್ಟ್ ಸೈಡಲ್ಲಿ ಪೂರ್ವ ಟೆಂಟಾಟಸ್ನ ಲೆಫ್ಟ್ ಸೈಡಲ್ಲಿ ಸಿಟ್ಔಟ್ಸ್ ಹಾಲಲ್ಲಿ ಅದರ ಹಿಂದೆ ಒಂದು ಮಾಸ್ಟರ್ ಬೆಡ್ರೂಮ್ ಬಂದು ಆ ಟಾಯ್ಲೆಟ್ ಅದು ಅಟ್ಯಾಚ್ ಆಗಿದೆ. ಓಕೆ, ಅದೇ ಆ ರೀತಿ ಅಂದರೆ ನೈಋತ್ಯದ ಬ್ಲಾಕ್ಗೆ ನಿಮಗೆ ಟಾಯ್ಲೆಟ್ ಮಾಡಿದ್ದಾರೆ, ಅದು ಫಾಲ್ಟ್ ಆಗುತ್ತೆ. ಅಥವಾ ನಿಮಗೆ ಬಾತ್ರೂಮ್ಗೆ ಸೌತ್ ಈಸ್ಟ್ ಸೈಡ್ ಬಂದಿದ್ರು ಮಾಸ್ಟರ್ ಬೆಡ್ರೂಮ್ಗೆ ಅದನ್ನು ತಪ್ಪೆ ಆಗುತ್ತೆ. ಮಾಸ್ಟರ್ ಬೆಡ್ರೂಮು ಈಶಾನ್ಯ ಮತ್ತು ಪೂರ್ವ ಮತ್ತು ಉತ್ತರ ಮಧ್ಯೆ ಕಾರ್ನರಿಗೆ ಬಂದಿದೆ. ಇಲ್ಲ ಇಲ್ಲ, ಅದು ಮಾಸ್ಟರ್ ಬೆಡ್ರೂಮ್ ಆಗಲ್ಲ. ನಿಮಗೆ ಸೌತ್ ವೆಸ್ಟ್ ಕಡೆ ರೂಮ್ ಬಂದಾಗ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತೀವಿ. ಇದು ಸೌತ್ ವೆಸ್ಟ್ ಒಂದಿದೆ, ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, 3 BHK ಅದು. ಓಕೆ ಓಕೆ, ಅಲ್ಲಿ ಇನ್ನೊಂದು ಈಸ್ಟ್ ಅಂಡ್ ನಾರ್ತ್ ಕಾರ್ನರ್ಗೆ ಒಂದು. ಅದು ಕರೆಕ್ಟ್ ಇದೆ. ಅಂದ್ರೆ ಅಟ್ಯಾಚ್ ಬಾತ್ರೂಮ್ ಯಾವ ಕಡೆ ಇದೆ ಆ ರೂಮ್ಗೆ ಹೇಳಕ್ ಗೊತ್ತಾಗುತ್ತಾ? ಈಸ್ಟ್ ಅಂಡ್ ನಾರ್ತ್ ಗೆ ಅಟ್ಯಾಚ್ ಆಗಿದೆ ಆ ಬಾತ್ರೂಮ್, ಈಸ್ಟ್ ಗೆ ಬಂದಿದೆ. ಈಸ್ಟ್ ಅಲ್ಲಿ ಇರಬಾರ್ದು. ನೀವು ಎಲ್ಲಿ ಬಾತ್ರೂಮ್ಸ್ ತಪ್ಪಾಗಿದೆ ಅಲ್ಲಿ ಪವರ್ ಗ್ರಿಡ್ಸ್ ಅಂತ ಇನ್ಸ್ಟ್ರೂಮೆಂಟ್ ಸಿಗುತ್ತೆ. ನೀವು ಒಂದು ಸ್ಕೆಚ್ ಬರ್ಕೊಂಬಂದ್ರೆ, ಪ್ಲಾನ್ ಬರ್ಕೊಂಬಂದ್ರೆ ಆಫೀಸ್ಗೆ, ಅಲ್ಲಿ ಏನ್ ಇನ್ಸ್ಟ್ರೂಮೆಂಟ್ ಹಾಕ್ಬೇಕು ಹೇಳ್ತೀವಿ, ಅದನ್ನ ಹಾಕೊಳ್ಳಿ, ಖಂಡಿತ ಚೆನ್ನಾಗಾಗುತ್ತೆ. ಚೇಂಜ್ ಮಾಡ್ಕೊಳಕ್ ಆಗಲ್ಲ ಮೇಡಮ್. ಏನ್ ಹೇಳಿ? ಟಾಯ್ಲೆಟ್ ಮಾಸ್ಟರ್ ಬೆಡ್ರೂಮ್ ಗೆ ಅಟ್ಯಾಚ್ ಆಗಿರೋದ್ನ ಬೇರೆ ಕಡೆ ಇದೆ. ಅಲ್ಲ, ನೀವು ಅಪಾರ್ಟ್ಮೆಂಟ್ ಅಂತಿರಲ್ಲ, ನೀವು ಯಾವ ಕನ್ಸ್ಟ್ರಕ್ಷನ್ ಅಲ್ಲ ಮೇಡಮ್. ಹೌದಾ, ಹಂಗಾದ್ರೆ ನೀವು ಪ್ಲಾನ್ ತಗೊಂಡ್ ಬನ್ನಿ, ಕರೆಕ್ಟ್ ಮಾಡ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಸೊ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ನಾಟ್ ಕಂಪ್ಲೀಟೆಡ್. ಅಂದ್ರೆ ಇನ್ನೂ ಅವರು ಬಾತ್ರೂಮ್ಸ್ ಏನು ಮಾಡದೇ ಇದ್ರೆ ನಾವು ಅದನ್ನ ಚೇಂಜ್ ಮಾಡಬಹುದು. ಅಕಸ್ಮಾತ್ ಅವ್ರ ಲೈನ್ಸ್ ಎಲ್ಲ ಆ ಕಡೆ ತಗೊಂಡ್ಬಿಟ್ಟಿದ್ರೆ ಇನ್ಸ್ಟ್ರೂಮೆಂಟ್ ಹಾಕಿ ಕನ್ಸ್ಟ್ರಕ್ಟ್ ಮಾಡಬಹುದು, ಏನು ತೊಂದರೆ ಆಗೋದಿಲ್ಲ. ಓಕೆ, ಸೊ ಇಲ್ಲಾಂದ್ರೆ ಯಾವ ತರ ಮಾಡಬೇಕು ಅಂತ ಅಲ್ಲೇ ಚೇಂಜ್ ಮಾಡ್ಕೊಡ್ತೀನಿ. ಆ ಪ್ಲಾನ್ ಅಲ್ಲಿ ಯಾವ ಕಡೆ ಬರಬೇಕು, ಏನ್ ಮಾಡಬೇಕು, ವಾಸ್ತು ಪ್ರಕಾರ ಮಾಡ್ಕೊಡ್ತೀನಿ. ಓಕೆ, ಇನ್ನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಸ್ಟೇರ್ ಕೇಸ್ ಹೇಳಿದ್ರಿ, ಮತ್ತೆ ಕಿಟಕಿ ಬಾಗಿಲಾಯ್ತು, ಇನ್ನು ಈ ಸಂಪು ಯಾವ ಕಡೆ ಇರುತ್ತೆ? ಅಂದ್ರೆ ಸಾಮಾನ್ಯವಾಗಿ ಸಂಪು ಈಶಾನ್ಯ, ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯಕ್ಕೆ ಸಂಪ್ ಮಾಡ್ಬೋದು. ಓಕೆ, ಇನ್ನು ಟ್ಯಾಂಕ್ ಮೇಡಮ್? ಓವರ್ ಹೆಡ್ ಟ್ಯಾಂಕು ಮಾಮೂಲಿ ಈಗ ಸುಮಾರು 99% ಎಲ್ರಿಗೂ ಗೊತ್ತು, ನೈಋತ್ಯದಲ್ಲಿ ಮೇಲ್ಗಡೆ ನಾವು ಓವರ್ ಹೆಡ್ ಟ್ಯಾಂಕ್ ಅನ್ನ ಇಡಬೇಕು. ಆ ರೀತಿ ಇಡಕ್ ಆಗದೆ ಇರೋರು ಇನ್ಸ್ಟ್ರೂಮೆಂಟ್ ಹಾಕೊಂಡು ಕರೆಕ್ಟ್ ಮಾಡ್ಕೋಬಹುದು. ಓಕೆ, ಸೊ ಇನ್ಸ್ಟ್ರೂಮೆಂಟ್ಸ್ನ ಯಾವುದಕ್ಕೆ ಯಾವ ಇನ್ಸ್ಟ್ರೂಮೆಂಟ್ ಹಾಕೊಳ್ಬೇಕು ಅಂತ ಅಲ್ಲಿ ಸಮಸ್ಯೆ ನೋಡಿದಾಗ ತಿಳಿಸಲ್ಲ. ಸಮಸ್ಯೆ ನೋಡಿದ ಮೇಲೆ ಅದಕ್ಕೆ ಯಾವ್ದು ಕೊಡಬೇಕು ಇನ್ಸ್ಟ್ರೂಮೆಂಟ್ ಕೊಡ್ತೀವಿ. ಅವರು ಪ್ಲಾನು ಆಫೀಸ್ಗೆ ತಗೊಂಬಂದ್ರು ಪರವಾಗಿಲ್ಲ, ಇಲ್ಲ ನೀವೇ ಬಂದು ನೋಡಿ ಅಂತಂದ್ರೆ ನಾವೇ ಸ್ಪಾಟ್ಗೆ ಹೋಗಿ ನೋಡ್ತೀವಿ. ಅವರು ನೋಡ್ಬೋದು ಎಲ್ಲಿ ಫಾಲ್ಟ್ ಇದೆ, ಸ್ಕ್ಯಾನರಲ್ಲಿ ಹೇಗೆ ಗೊತ್ತಾಗುತ್ತೆ, ಈ ಸೈನ್ಸು ಯಾವ ರೀತಿ ಮುಂದುವರೆದಿದೆ ಅನ್ನೋದನ್ನ ನೋಡ್ಬೋದು. ಓಕೆ, ಇನ್ನು ಇನ್ಸ್ಟ್ರೂಮೆಂಟ್ ಹಾಕೊಂಡ್ಮೇಲೆ ಆ ಬದಲಾವಣೆಗಳು, ವ್ಯತ್ಯಾಸ ಅವ್ರಿಗೆ ಯಾವ ಥರ ತಿಳಿತಾ ಬರುತ್ತೆ ಅಂತ ಹೇಳಿ? ಅಂದರೆ ನಾವು ಇನ್ಸ್ಟ್ರೂಮೆಂಟ್ ಹಾಕಿದ್ಮೇಲೆ 1-2-3 ಮಂತ್ಸ್ ಆದಮೇಲೆ ಅವ್ರಿಗೆ ಪಾಸಿಟಿವಿಟಿ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಆಲ್ರೆಡಿ ಎಲ್ಲ ಎವರಿ ಸೆಲ್ ಮೇಲೆ ಈ ರೇಸು ಪೆನಿಟ್ರೇಟ್ ಆಗಿ ಎವರಿ ಸೆಲ್ಲು ನೆಗೆಟಿವ್ ಆಗಿಬಿಟ್ಟಿರುತ್ತೆ. ಸೊ ಅದೆಲ್ಲ ಪಾಸಿಟಿವ್ ಆಗೋಕ್ಕೆ 3 ಮಂತ್ಸ್ ಹಿಡಿಸುತ್ತೆ. ಅದು ಪಾಸಿಟಿವ್ ಆದಮೇಲೆ ನೆಕ್ಸ್ಟು ನಾವು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದ್ರೂ ಒಳ್ಳೇದಾಗ್ತಾ ಬರುತ್ತೆ. ಓಕೆ, ಸೊ ಇನ್ನೆಲ್ಲ ವೀಕ್ಷಕರು ಕೂಡ ತುಂಬ ಕುತೂಹಲದಿಂದ ವೆಯ್ಟ್ ಮಾಡ್ತಿರ್ತಾರೆ, ಬಿಕಾಸ್ ಪ್ರತಿ ಕಾರ್ಯಕ್ರಮದಲ್ಲಿ ಕೂಡ ಸರಳವಾಗಿರುವಂಥ ಟಿಪ್ಸ್ನ ನೀವು ನೀಡ್ತಾ ಹೋಗ್ತೀರಾ. ಸೊ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಟಿಪ್ಸ್ ಅಂತಂದರೆ, ಈಗ ನೆಕ್ಸ್ಟ್ ನಾವು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ರಿಗೂ ಆ ತಾಯಿ ಬೇಕು. ಹೌದು, ಸೊ ನಾವೇನು ಮಾಡಬೇಕು, ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕು ಅಂತಂದರೆ ನಾವು ಪೂಜೆ ಮಾಡುವಾಗ ಸಾಮಾನ್ಯವಾಗಿ ದೀಪ ಹತ್ತಿಸ್ತೀವಿ. ಆ ದೀಪಕ್ಕೆ ಪಚ್ಚ ಕರ್ಪೂರವನ್ನು ನಾವು ಆ ಬತ್ತಿಗೆ ಹಚ್ಚಬೇಕು. ಅದು ಒಂದು ತಪ್ಪದೇ ಜ್ಞಾಪಕವಾಗಿ ಮಾಡಬೇಕು. ಮತ್ತು ನಾವು ಕಳಸ ಇಡೋರು, ಇವಾಗ ವರಮಹಾಲಕ್ಷ್ಮಿ ಕಳಸ ಇಡೋರು ಏನು ಮಾಡಬೇಕು, ಲವಂಗ ಇದೆಯಲ್ಲ, ಲವಂಗವನ್ನು ಸ್ವಲ್ಪ ಸುಟ್ಬಿಟ್ಟು ಅದನ್ನು ಭಸ್ಮ ಮಾಡಿ ಕಳಸಕ್ಕೆ ಹಚ್ಚಬೇಕು. ಈ ಎರಡು ಕೆಲಸವನ್ನು ನಾವು ತುಂಬ ಜ್ಞಾಪಕವಾಗಿ ಮಾಡಿದಾಗ ಏನಾಗುತ್ತೆ, ಆ ವರ್ಷ ಎಲ್ಲನೂ ನಮಗೆ ಲಕ್ಷ್ಮಿ ಮನೆಯಲ್ಲಿ ನೆಲೆಸ್ತಾಳೆ. ಆ ರೀತಿ ಮಾಡ್ಕೋಬೇಕು. ಮತ್ತು ಬಿಲ್ಪತ್ರೆ ಕಮಲದ ಹೂವು ತುಂಬ ಇಂಪಾರ್ಟೆಂಟ್.
ಸೊ ಎರಡೇ ಎರಡು ಹೂ ಬಡಿಸಿದ್ರು ಪರವಾಗಿಲ್ಲ, ತಾವರೆ ಹೂವು ಮತ್ತೆ ಬಿಲ್ಪತ್ರೆಯನ್ನ ನಾವು ಬಡಿಸ್ಬೇಕು. ಓಕೆ, ಇನ್ನು ಮಿಕ್ಕಿದ್ದೆಲ್ಲ ಮಾಮೂಲಿ ಪದ್ಧತಿ, ಲಕ್ಷ್ಮಿ ಅಷ್ಟೋತ್ರ ಹೇಳೋದು, ಪೂಜೆ ಮಾಡೋದು ಎಲ್ಲ ಇದೆ. ಇದಿಷ್ಟು ಮಾತ್ರ ನಾವು ತುಂಬಾ ಜ್ಞಾಪಕವಾಗಿ ಮಾಡ್ತೀವಿ. ಓಕೆ ಮೇಡಮ್, ಸೊ ಕಾರ್ಯಕ್ರಮದಲ್ಲಿ ಬಂದು ಇನ್ನು ಕನ್ಸ್ಟ್ರಕ್ಷನ್ ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಬೇಕಾಗತ್ತೆ, ಜೊತೆಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಯಾವ ದಿಕ್ಕಿನಿಂದ ಸ್ಟಾರ್ಟ್ ಮಾಡಬೇಕು, ಜೊತೆಗೆ ವೀಕ್ಷಕರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರ, ಬಹಳ ಧನ್ಯವಾದಗಳು ಮೇಡಮ್. ನಮಸ್ಕಾರ. ನಮಸ್ತೆ. ಇನ್ನು ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಕರೆಸಿರಲಿಲ್ಲ, ನೀವು ಕೂಡ ನಿಮ್ಮ ಪ್ರಶ್ನೆಗಳನ್ನ ಕೇಳಬೇಕಾಗಿತ್ತು ಅಥವಾ ನಮಗೆ ನಕ್ಷೆ ಹೇಳಕ್ಕೆ ಗೊತ್ತಾಗ್ತಿಲ್ಲ, ಮೇಡಮ್ ಏನಾದರೂ ಡೈರೆಕ್ಟಾಗಿ ಬರ್ತಾರಾ ಅಂತ ಯೋಚನೆ ಮಾಡ್ತೀರಾ, ಖಂಡಿತವಾಗ್ಲೂ ನೇರವಾಗಿ ನಿಮ್ಮ ಒಂದು ಜಾಗಕ್ಕೆ ಬರ್ತಾರೆ ಅಂತ ಹೇಳ್ಬೋದು. ನೇರವಾಗಿ ಬರಬೇಕು ಅಂತಂದರೆ ಅಥವಾ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೇಕು ಅಂತಂದರೆ 9341039494 ಮತ್ತೊಂದು ಫೋನ್ ನಂಬರ್ ಇದೆ 9945890962, ಈ ನಂಬರ್ಗೆ ಕಾಲ್ ಮಾಡಿ ಸಂಪೂರ್ಣವಾಗಿರುವಂಥ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಾಸ್ತುದರ್ಪಣ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಮತ್ತೆ ಮುಂದಿನ ಶನಿವಾರ ಇದೇ ಕಾರ್ಯಕ್ರಮದಲ್ಲಿ ನಾವು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಸಂಪರ್ಕಿಸಬೇಕಾದಂಥ ವಿಳಾಸ No.41/1 ನಿಯರ್ ಕತ್ರಗುಪ್ಪ. ಸಂಪರ್ಕಿಸಬೇಕಾದಂಥ ವಿಳಾಸ No.41/1 ನಿಯರ್ ಕತ್ರಗುಪ್ಪೆ ಸರ್ಕಲ್, ಬಿಹೈಂಡ್ ಕಾಮಾಖ್ಯ ಥಿಯೇಟರ್, ಬನಶಂಕರಿ ಥರ್ಡ್ ಸ್ಟೇಜ್, ಬೆಂಗಳೂರು. ಕಾಂಟ್ಯಾಕ್ಟ್ ನಂಬರ್ 9945890962 and 9844353962 9341039494.